ಇವರದು ವ್ಯವಸಾಯ ಏನು ಕಾಡಿನಲ್ಲೇ ಬೆಳಿತಾ ಇದ್ದ ಹಲವಾರು ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ದರು ಮತ್ತೆ ಒಂದು ಪ್ರದೇಶದ ಕಾಡನ್ನು ಕಡಿದು ಅದನ್ನು ಸುಡುತ್ತಾ ಇದ್ದರು ಅದನ್ನು ಸುಟ್ಟಿ ಅಲ್ಲಿ ಉಳೋ ಪದ್ಧತಿ ಇರಲಿಲ್ಲ ಅಲ್ಲಿ ಎತ್ತು ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಂಡು ಉಳುವಂಥ ಜಮೀನಲ್ಲ ಬೆಟ್ಟದ ಇಳಿಜಾರುಗಳಲ್ಲಿ ಅಲ್ಲಿ ಅನಾನಸ್ ಬೆಳೀತಾ ಇದ್ರು ಮತ್ತೆ ಭತ್ತ ಬೆಳೀತಾ ಇದ್ರು ಬಿದಿರು ಕಡ್ಡಿಯಲ್ಲಿ ಚುಚ್ಚಿ ಅದು ಭತ್ತದ ಬೀಜ ದಪ್ಪ ಭತ್ತದ ಬೀಜಗಳನ್ನ ಅದಕ್ಕೆ ಹಾಕ್ತಾ ಇದ್ರು ದಪ್ಪ ಭತ್ತ ಇಲ್ಲಿ ಮುಂಡಗನ ಭತ್ತ ಅಂತ ಏನು ಹೇಳ್ತಾರೆ ಆ ತರದ ಭತ್ತವನ್ನ ನೇಟಿವ್ ವೆರೈಟೀಸ್ನ ಬೆಳೀತಾ ಇದ್ರು ಮತ್ತೆ ಅಲ್ಲಿ ಹಲವಾರು ತರದ ಗೆಣಸುಗಳನ್ನ ಬೆಳೀತಾ ಇದ್ರು ಮತ್ತೆ ಅಲ್ಲಿ ಬೆಳೆದ ಭತ್ತವನ್ನ ಆಮೇಲೆ ಕೆಲವು ಕಡೆ ರಾಗಿ ಬೆಳೀತಾ ಇದ್ರು ರಾಗಿಯನ್ನ ಅಲ್ಲಿ ಅಪಾಂಗ್ ಅವರು ಲೋಕಲ್ ಬ್ರ್ಯೂ ಲಿಕ್ಕರ್ ಮಾಡ್ಕೊಳ್ತಾರೆ ಅವರೇನೆ ಆ ಲಿಕ್ಕರ್ ಮಾಡಲಿಕ್ಕೆ ಬಳಸ್ತಾ ಇದ್ರು ಆ ಲಿಕ್ಕರ್ ಮಾಡ್ತಾ ಇದ್ದ ಕ್ರಮದ ಬಗ್ಗೆ ನಂತರ ಹೇಳ್ತೇನೆ ಅಲ್ಲಿ ಈ ಭತ್ತನ ಅಲ್ಲೇ ಅವರವರ ಜಮೀನುಗಳಲ್ಲೇ ಶೇಖರಣೆ ಮಾಡ್ತಾ ಇದ್ರು ಯಾಕೆಂದ್ರೆ ಅಷ್ಟೊಂದು ಭತ್ತವನ್ನ ಅವರ ಹಳ್ಳಿಗೆ ಒತ್ಕೊಂಡು ಬರೋಕೆ ಆಗ್ತಾ ಇರಲಿಲ್ಲ ಅವರ ಹೊಲಗಳಲ್ಲೇ ಬಿಡ್ತಾ ಇದ್ರು ಅಲ್ಲಿ ಇಲಿಗಳ ಕಾಟ ಹೆಚ್ಚಿರ್ತಾ ಇತ್ತು ಇಲಿಗಳು ಆ ಭತ್ತಕ್ಕೆ ಹತ್ತದ ರೀತಿಯಲ್ಲಿ ಗುಡಿಸಲು ಕಟ್ತಾ ಇದ್ರು ಅದೊಂದು ಅವರ ವೈಶಿಷ್ಟ್ಯ ಮತ್ತೆ ಅವ್ರಿಗೆ ಬೇಕಾದದ್ದಷ್ಟನ್ನು ಮಾತ್ರ ಭತ್ತವನ್ನ ತಗೊಂಬಂದು ಕುಟ್ಟಿ ಅಕ್ಕಿ ಮಾಡ್ಕೊಂಡು ಅಲ್ಲಿ ತಿಂತಾ ಇದ್ರು ಅಕ್ಕಿ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಇತ್ತು ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ರು ಇದು ಅವರ ಆಹಾರ ಪದ್ಧತಿ ಆಗಿತ್ತು ಒಂದು ಪ್ರದೇಶದಲ್ಲಿ ಒಂದು ಸಾರಿ ಕಾಡನ್ನು ಕಡಿದು ಸುಟ್ಟ ಮೇಲೆ ಆ ಪ್ರದೇಶದಲ್ಲಿ ನಾಲ್ಕು ವರ್ಷಗಳು ಮಾತ್ರ ಬೆಳೆ ಮಾಡ್ತಾ ಇದ್ರು ಅಷ್ಟರಲ್ಲಿ ಆ ಭೂಮಿಯ ಸಾರ ಕಡಿಮೆ ಆಗ್ತಾ ಇತ್ತು ಇನ್ನೊಂದು ಕಾಡನ್ನು ಪಕ್ಕದಲ್ಲಿ ಕಡಿತಾ ಇದ್ರು ಈ ರೀತಿ ಯಾರಿಗಾದರೂ ವಯಸ್ಸೆಷ್ಟಾಗಿದೆ ಅಂತ ಕೇಳಿದ್ರೆ ಅವರು ಹೇಳ್ತಾ ಇದ್ದ ಕ್ರಮ ಏನಂದ್ರೆ ನಾವು ಇಂಥ ಜಾಗದಲ್ಲಿ ಜೂಮ್ ಕೇತಿ ಮಾಡ್ತಾ ಇದ್ದಾಗ ಹುಟ್ಟಿದವನು ಇವನು ಅಂದರೆ ಇಲ್ಲಿಂದ ಅದಾದ ನಂತರ 16 ಜಾಗಗಳಲ್ಲಿ ಬದಲಾವಣೆ ಆಗಿದೆ ಅಂತ ಅಂದರೆ ಅವನಿಗೆ 16 ಎಷ್ಟು ವರ್ಷ ಆಯಿತು ಅಷ್ಟು ಅಂತ ಲೆಕ್ಕ ಹಾಕಬೇಕು ಆ ಜೂಮ್ ಕೇತಿ ಮಾಡಿದ ಜಾಗಗಳಿಂದ ಅವರ ವಯಸ್ಸನ್ನ ಅಳೀತಾ ಇದ್ರು ಅಲ್ಲಿ ಜಮೀನು ಎಲ್ರಿಗೂ ಸೇರಿತ್ತು ಇಂಡಿವಿಜುವಲ್ ಹೋಲ್ಡಿಂಗ್ ಇರಲಿಲ್ಲ ಕಲೆಕ್ಟಿವ್ ಹೋಲ್ಡಿಂಗ್ ಇತ್ತು ವಿಲೇಜ್ ಹೆಡ್ ಮ್ಯಾನ್ ಅಲಾಟ್ ಮಾಡ್ತಾ ಇದ್ದ ಯಾರಿಗೆ ಯಾವುದು ಜಮೀನು ಅಂತ ಆ ಜಮೀನಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಅವರಲ್ಲಿ ಸಮಾನತೆ ಇತ್ತು ಯಾವುದೇ ಕಾರಣಕ್ಕೂ ಅವರು ಅಸಮಾನತೆಯನ್ನು ಒಪ್ತಾ ಇರಲಿಲ್ಲ ಒಂದು ಸ್ವತಂತ್ರ ಬಂದ ಹೊಸದ್ರಲ್ಲಿ ಅರುಣಾಚಲ ಪ್ರದೇಶದ ಒಂದು ಬುಡಕಟ್ಟಿನ ಜನಗಳನ್ನು ನೋಡಲಿಕ್ಕೆ ಜವಾಹರಲಾಲ್ ನೆಹರೂರವರು ಅವತ್ತಿನ ಪ್ರಧಾನಿಗಳು ಅವರ ಮಗಳ ಜೊತೆ ಅಲ್ಲಿ ಹೋಗಿದ್ದಾಗ ಟ್ರೈಬಲ್ ಹೆಡ್ ಒಬ್ಬ ಮುದುಕ ಅವನು ಅಲ್ಲಿಯ ಇಂಟರ್ಪ್ರಿಟರ್ ಅವ್ರ ಭಾಷೆಗೆ ಗೊತ್ತಿದ್ದಂಥ ಅವನಿಗೆ ಹೇಳಿದಂತೆ ಅವ್ರಿಗೆ ಪರಿಚಯ ಮಾಡಿಕೊಟ್ರಂತೆ ಇವರು ಇಂಥ ಬುಡಕಟ್ಟಿನ ರಾಜ ಇವರು ಇಂಡಿಯಾ ದೇಶದ ರಾಜ ಅಂತ ಪರಿಚಯ ಮಾಡಿಕೊಟ್ಟಾಗ ಅವನು ಮಿಸಸ್ ಗಾಂಧಿಯವರು ಅವಾಗ ತಮ್ಮ ಯೌವನದಲ್ಲಿ ಹುಡುಗಿಯಾಗಿದ್ದಂಥ ಸಂದರ್ಭದಲ್ಲಿ ಆ ಮುದುಕ ಕೇಳಿದಂತೆ ಅವರು ಆ ರಾಜನ ಮಗಳನ್ನ ನಾನು ಮದುವೆ ಆಗಬೇಕಂದ್ರೆ ಎಷ್ಟೊಂದು ಮಿಥುನ್ಗಳನ್ನ ಕೊಡಬೇಕು ಕೇಳಿ ಅಂತ ಅಂದರೆ ಮಿಥುನ್ ಅಂತ ಅಂದರೆ ಒಂದು ಸೆಮಿ ಡೊಮೆಸ್ಟಿಕೇಟೆಡ್ ಕಾಡೆಮ್ಮೆ ಆ ಮಿಥುನ್ಗಳು ಕಾಡಿನಲ್ಲೇ ಇರ್ತಾ ಇದ್ವು ಅದು ಪ್ರೈವೇಟ್ ಓನರ್ಶಿಪ್ ಇರ್ತಾ ಇತ್ತು ಅಲ್ಲಿ ಹಣದ ಎಕಾನಮಿ ಕಡಿಮೆ ಇತ್ತು ಒಂದು ಹೆಣ್ಣನ್ನು ಮದುವೆ ಆಗಬೇಕಾದ್ರೆ ಬ್ರೈಡ್ ಪ್ರೈಸ್ ಕೊಡ್ತಾ ಇದ್ರು ಇಲ್ಲಿ ನಮ್ಮಲ್ಲಿ ಡೌರಿ ಹೇಗಿದೆಯೋ ಅದ್ರ ವಿರುದ್ಧ ಬ್ರೈಡ್ ಪ್ರೈಸ್ ಅಂದರೆ ಆ ಹುಡುಗಿ ಎಷ್ಟು ಸುಂದರವಾಗಿರ್ತಾಳೆ ಅವಳಿಗೆ ಹೆಚ್ಚು ಮಿಥುನ್ಗಳನ್ನ ಕೊಡಬೇಕಾಗಿತ್ತು ಬಹಳ ಸುಂದರವಾದ ಹುಡುಗಿಗೆ 20 ಮಿಥುನ್ ಕೊಟ್ಟರು ಸಾಧಾರಣವಾದ ಹುಡುಗಿಗೆ 4 ಮಿಥುನ್ ಕೊಟ್ಟರು ಈ ಥರದ ನಡೀತಾ ಇತ್ತು ಮಿಥು ಕಾಡೆಮ್ಮೆ ಕಾಡೆಮ್ಮೆ ಸೆಮಿ ಡೊಮೆಸ್ಟಿಕೇಟೆಡ್ ಆದರೆ ಕಿವಿ ಕತ್ತರಿಸೋ ಕ್ರಮದಲ್ಲಿ ಇದು ಯಾರ್ದು ಅಂತ ಕಾಡಿನಲ್ಲಿ ಅದನ್ನು ಗುರುತಿಸ್ತಾ ಇದ್ರು ಆ ಕಾಡೆಮ್ಮೆನ ಕಾಡಿನಲ್ಲಿ ಹಿಡಿಯೋದು ಒಂದು ದೊಡ್ಡ ಕೆಡ್ಡ ರೀತಿಯ ಒಂದು ಸಾಹಸ ಒಂದು ಕಾಡೆಮ್ಮೆನ ಕೊಂದ್ರೆ ಸುಮಾರು 500 ಕೆಜಿ ಮಾಂಸ ಬರ್ತಾ ಇತ್ತು ಇಡೀ ಹಳ್ಳಿ ಹಂಚ್ಕೊಂಡು ತಿನ್ನೋ ಅಷ್ಟು ಮದುವೆಗಳಲ್ಲಿ ಮತ್ತೆ ಹಬ್ಬಗಳಲ್ಲಿ ಇದನ್ನ ಮಾಪಿನ್ ಅಂತ ಒಂದು ಹಬ್ಬ ನಡೀತಾ ಇತ್ತು ಆ ಹಬ್ಬಗಳಲ್ಲೆಲ್ಲ ಇದನ್ನ ಬಳಸ್ತಾ ಇದ್ರು ಹಂದಿ ಸಾಕ್ತಾ ಇದ್ರು ಅವ್ರ ಗುಡಿಸಲಿನ ಕೆಳಗಡೆ ಹಂದಿಗಳು ಇರ್ತಾ ಇದ್ವು ಮಿಥುನ್ಗಳ ಅವರ ಆಸ್ತಿಯ ಒಂದು ಇಂಡಿಕೇಟರ್ ಆಗಿತ್ತು ಮನಿ ಎಕಾನಮಿ ನಂತರ ಬಂತು ಅವರು ಯಾರಾದರೂ ಸತ್ತು ಹೋದ್ರೆ ಅವನು ಬಳಸ್ತಾ ಇದ್ದ ಎಲ್ಲ ಪದಾರ್ಥಗಳನ್ನು ಅವನ ಜೊತೆ ಊತಾಕ್ತಾ ಇದ್ರು ನರಸಂಹಾರ ಕೂಡ ನಡೀತಾ ಇತ್ತು ಟ್ರೈಬಲ್ ಹೆಡ್ ಸತ್ತಾಗ ಅವನ್ನ ಊತಾಕೋವಾಗ ಅವನ ಕೆಲವು ದಾಸಿಕ ಅವನು ಪರಲೋಕದಲ್ಲಿ ಅವನ ಸಹಾಯಕ್ಕೆ ಬೇಕು ಅಂತ ಕೆಲವು ದಾಸರನ್ನ ಕೊಂದು ಅವನ ಜೊತೆಯಲ್ಲಿ ಊತಾಕ್ತಾ ಇದ್ದಂತಹ ಘಟನೆಗಳು ಸ್ವತಂತ್ರ ಬಂದ ನಂತರವೂ ಕೆಲವು ನಡೆದಿದ್ದಾವಲ್ಲಿ ಆ ತರಹದ ಹಿಂದುಳಿದ ಪ್ರದೇಶ ಅದಾಗಿತ್ತು ನೆಹರು ಈ ರೀತಿ ಕೇಳಿದಾಗ ಅವರು ನಕ್ಕು ಸುಮ್ಮನಾದ್ರಂತೆ
ಅಂದ್ರೆ ಅವರು ಬೇಸರ ಮಾಡ್ಕೊಳ್ಳಲಿಲ್ಲ, ನನ್ನ ಮಗಳನ್ನ ಈ ಮುದುಕ ಕೇಳ್ತಿದ್ದಾನೆ ಅಂತ ಅವನ ಮಟ್ಟದ ತಿಳುವಳಿಕೆ ಅಂತ ಹೇಳಿ ನಕ್ಬಿಟ್ಟು ಸುಮ್ಮನಾದ್ರಂತೆ. ಇಲ್ಲ ಇಲ್ಲ, ಆಕೆಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮದುವೆ ಆಗದೆ ಇರೋರ್ನ ಯಾರನ್ನೂ ಅವ್ರು ಬಲವಂತ ಮಾಡಿ ಆಗ್ತಾ ಇರಲಿಲ್ಲ. ಅಲ್ಲಿ ರೇಪ್ ಇತ್ಯಾದಿಗಳು ಇಲ್ಲ. ಒಬ್ಳು ಮದುವೆ ಆಗಿದ್ದವಳು ಇನ್ನೊಬ್ಬನ ಜೊತೆ ಹೋಗಬಹುದು ಅವಳಿಗೆ ಇಷ್ಟ ಆದ್ರೆ, ಆದ್ರೆ ಅವರ ಪಂಚಾಯತಿಯಲ್ಲಿ ಆತನ ಮೇಲೆ ಫೈನ್ ಹಾಕ್ತಾರೆ. ಆ ಫೈನ್ ಹಾಕೋ ಕ್ರಮ ಬಹಳ ಸ್ವರಸ್ಯವಾಗಿರ್ತಾ ಇತ್ತು. ಈ ಪಂಚಾಯತಿಯ ಜಾಗಕ್ಕೆ ಡೋನಿ ಪೋಲೋ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಡೋನಿ ಪೋಲೋ ಅಂದ್ರೆ ಸೂರ್ಯ ಚಂದ್ರ, ಅದು ಪಂಚಾಯತಿಯ ಹಾಲು, ಅದು ನ್ಯಾಯದ ಪಂಚಾಯತಿ ಕಟ್ಟೆ. ಯಾರು ಯಾರ ಪರವಾಗಾದ್ರೂ ಒಂದು ನ್ಯಾಯ ತಗೊಂಡೋದಾಗ ಆರ್ಗ್ಯೂ ಮಾಡಬಹುದು. ಆ ಆರ್ಗ್ಯುಮೆಂಟ್ ಮಾಡುವಾಗ ಉದಾಹರಣೆಗೆ ಈತನ್ನ ಇವಳಿಗೆ ಕೊಟ್ಟು ಇವಳ ಜೊತೆಲಿ ಮದುವೆ ಆಗಿತ್ತು, ಮದುವೆ ಆಗ ಸಂದರ್ಭದಲ್ಲಿ ಇವನು 8 ಮಿಥುನ್ಗಳನ್ನ ಕೊಟ್ಟಿದ್ದ, ಇವನು ಮದುವೆ ಆಗಿ ಅವನಿಗೆ 2 ಮಕ್ಕಳು ಹುಟ್ಟಿದ್ದಾರೆ, ಆ ನಂತರ ಇವಳು ಇನ್ನೊಬ್ಬನ್ನ ಇಷ್ಟಪಟ್ಬಿಟ್ಟು ಅವನ ಜೊತೆ ಹೋಗ್ಬೇಕು ಅಂತ ಇದ್ದಾಳೆ. ಆಗ ಏನ್ ಮಾಡಬೇಕು? ಕಂಪ್ಲೇಂಟ್ ತಕೊಂಡು ಹೋಗಿರೋನು, ಅವನು ನಾನು ಇಷ್ಟೊಂದು ಮಿಥುನ್ ಕೊಟ್ಟಿದ್ದೀನಿ, ಇವಳು ನನ್ನ 2 ಮಕ್ಕಳ ತಾಯಿ, ಇವಳು ಮಕ್ಕಳನ್ನ ನೋಡ್ಕೊಳ್ಬೇಕು, ಇವಳು ನನಗೆ ಬೇಕು, ನಾನು ಕಳಿಸಲ್ಲ. ಅವಳನ್ನ ಕೇಳ್ತಾರೆ, ಅವಳು ನಾನು ಇಲ್ಲ, ಇವನು ಬಹಳ ಕ್ರೂರಿ, ನನಗೆ ಹೊಡಿತಾನೆ, ನನ್ನ ಮಕ್ಕಳಿಗೆ ಸರಿಯಾಗಿ ಊಟ ತಂದಾಕಲ್ಲ, ಇವನ ಕೈಲಿ ದುಡಿಲಿಕ್ಕಾಗಲ್ಲ, ಇವನು ಬೇಟೆ ಆಡ್ಲಿಕ್ಕಾಗಲ್ಲ, ಈ ಥರದ್ದು ಹೇಳಿದಾಗ ಆ ಪಂಚಾಯತಿದಾರರು ಒಂದೊಂದು ಪಾಯಿಂಟ್ ಹೇಳಿದಾಗ ಒಂದು ಕಡ್ಡಿ, ಕೆಲವು ಸ್ಪೆಷಲ್ ಕಡ್ಡಿಗಳ ಗಂಟಿರುತ್ತೆ, ಆ ಗಂಟಿನಿಂದ ಇವನ ಕಡೆಗೆ ಒಂದು ಕಡ್ಡಿ, ಅವನು ವಿರುದ್ಧವಾದ ಪಾಯಿಂಟ್ ಬಂದಾಗ ಈ ಕಡೆಗೆ ಒಂದು ಕಡ್ಡಿ, ಈ ರೀತಿ ಕಡ್ಡಿಗಳನ್ನ ಇಡ್ತಾ ಹೋಗ್ತಾರೆ. ಯಾರು ಯಾರ ಪರವಾಗಾದರೂ ಆರ್ಗ್ಯುಮೆಂಟ್ ಮಾಡಬಹುದು. ಇಡೀ ಊರಿನವರು, ಅಲ್ಲಿರೋ ಜನರೆಲ್ಲರೂ ಆ ಪಂಚಾಯತಿಯಲ್ಲಿ ಅವರ ಅಭಿಪ್ರಾಯಗಳನ್ನ ಅಭಿವ್ಯಕ್ತಪಡಿಸೋದಕ್ಕೆ ಸ್ವಾತಂತ್ರ್ಯತೆ ಇತ್ತು. ಇದು 4-5 ದಿನಗಳು ಕಂಟಿನ್ಯೂಸ್ ಆಗಿ ಈ ಪಂಚಾಯತಿ ನಡೀತಾ ಇರುತ್ತೆ. ಅವ್ರಿಗೆಲ್ಲ ಒಂದು ಮಿಥುನ್ ಕಡಿದು ಅವ್ರಿಗೆ ಊಟ ಹಾಕಬೇಕು, ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಬಿದಿರು ಬುಟ್ಟಿಗಳಲ್ಲಿ ಅಪಾಂಗ್ ಮಾಡಿ ಲಿಕ್ಕರ್ ಅದನ್ನು ಕುಡಿತಾ ಇರ್ತಾರೆ. ಇದು ಪಂಚಾಯತಿ ನಡೀತಲೇ ಇರುತ್ತೆ, ಎಲ್ಲರೂ ಸೀರಿಯಸ್ ಆಗಿರ್ತಾರೆ. ಆಮೇಲೆ 4-5 ದಿನ ಆಗಿ ಅಷ್ಟೊತ್ತಿಗೆ ಎಲ್ಲರೂ ಸುಸ್ತಾಗಿ ಎಲ್ಲ ಆರ್ಗ್ಯುಮೆಂಟ್ಗಳು ಕಳೆದ ಮೇಲೆ ಆ ಕಡ್ಡಿಗಳನ್ನು ಎಣಿಸ್ತಾರೆ. ಯಾರ ಪರವಾಗಿ ಹೆಚ್ಚು ಕಡ್ಡಿಗಳಿದೆಯೋ ಅವ್ರ ಪರವಾಗಿ ನ್ಯಾಯ. ಕೊನೆಗೆ ಈತ ಮದುವೆ ಆಗಿದ್ದದ್ ನಿಜ, ಈಗ ಅವಳಿಗೆ ಅವನ ಜೊತೆಲಿ ವಾಸ ಮಾಡ್ಲಿಕ್ಕೆ ಇಷ್ಟ ಇಲ್ಲದೆ ಇರೋದು ನಿಜ, ಈಗ ಮದುವೆ ಆಗಬೇಕು ಅಂತ ಇರೋನು ಆರ್ಥಿಕವಾಗಿ ಸದೃಢವಾಗಿದ್ದಾನೆ, ಈಗ ಅವನು ಕೊಟ್ಟಿದ್ದ 8 ಮಿಥುನ್ಗಳನ್ನು ವಾಪಸ್ ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಇವಳಿಗೆ ಈಗಾಗಲೇ 2 ಮಕ್ಕಳಾಗಿ ಇವಳು ಯುವನ ಕಳ್ಕೊಂಡಿದ್ದಾಳೆ, ಆದ್ರಿಂದ ಅವನು 4 ಮಿಥುನ್ಗಳನ್ನು ಕೊಟ್ಟು ಇವಳನ್ನ ಕರ್ಕೊಂಡು ಹೋಗಬಹುದು ಅಂತ. ಈ ತರಹದ ಪಂಚಾಯತಿ ಇದರಲ್ಲಿ ಸರಿ ತಪ್ಪುಗಳನ್ನು ಅಥವಾ ನಮ್ಮ ಸಂಸ್ಕೃತಿಯ ಅಥವಾ ನಮ್ಮ ಪದ್ಧತಿಗಳ ಅಥವಾ ನಮ್ಮ ಧರ್ಮದ ಮಾನದಂಡಗಳನ್ನು ಅವ್ರ ಮೇಲೆ ಏರ್ಲಿಕ್ಕಾಗಲ್ಲ. ಈ ಥರದ ಪದ್ಧತಿಗಳು ಅವರಲ್ಲಿ ಹಲವಾರು ಜಾಗಗಳಲ್ಲಿ ಆದಿವಾಸಿಗಳಲ್ಲಿ ಇತ್ತು. ಈಗ ಅವರೆಲ್ಲ ಮಾಡರ್ನೈಸ್ ಆಗ್ತಾ ಇದ್ದಾರೆ, ಹಲವಾರು ಜನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾ ಇದ್ದಾರೆ. ರಾಮಕೃಷ್ಣ ಆಶ್ರಮ ಮತ್ತು ಶಾರದಾ ಮಿಷನ್ ಸ್ಕೂಲ್ಗಳು ಹಲವಾರು ಶಾಲೆಗಳನ್ನು ರಿಮೋಟ್ ಅರುಣಾಚಲ ಪ್ರದೇಶದ ಹಲವಾರು ಭಾಗಗಳಲ್ಲಿ ಪ್ರಾರಂಭ ಮಾಡಿ ಅಲ್ಲಿಯ ಜನಗಳ ಸಾಂಸ್ಕೃತಿಕ ಶೈಕ್ಷಣಿಕ ಜೀವನದ ಮೇಲೆ ಒಂದು ಮಹತ್ವಪೂರ್ಣವಾದ ಪರಿವರ್ತನೆಯನ್ನು ತಂದಿದ್ದಾರೆ. ಬಹಳ ಡೆಡಿಕೇಟೆಡ್ ಆದ ಸ್ವಾಮೀಜಿಗಳು, ಟೀಚರ್ಗಳು ಅಲ್ಲಿದ್ದುಕೊಂಡು ಕೆಲಸ ಮಾಡ್ತಿದ್ದಾರೆ. ಅವರಲ್ಲಿ ಹಲವಾರು ಜನ ಸ್ವಾಮೀಜಿಗಳು ಕನ್ನಡದವರಿದ್ದರು. ಸ್ವಾಮಿ ಗೌತಮಾನಂದ ಜಿ ಅಂತ ಅನ್ನೋರು ಬಹಳ ಹಿರಿಯ ಸ್ವಾಮೀಜಿಗಳು. ಅವ್ರ ಜೊತೆ ನನಗೆ ಬಹಳ ಒಳ್ಳೆಯ ಸಂಬಂಧ ಇತ್ತು. ನಾನು ನಾಸ್ತಿಕ ಆದರೂ ಕೂಡ ನನಗೆ ಯಾವುದೇ ಧರ್ಮ ಅಥವಾ ಜಾತಿ ಅಥವಾ ಈ ರೀತಿ ದೇವರುಗಳ ವರ್ಷಿಪ್ನಲ್ಲಿ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಆ ಸ್ವಾಮೀಜಿಗಳ ಜೊತೆ ನಮ್ಮಿಬ್ರಿಗೂ ಬಹಳ ಒಬ್ರಿಗೊಬ್ರಿಗೆ ಬಗ್ಗೆ ಗೌರವ ಇತ್ತು. ಅವರು ಯಾವತ್ತೂ ನನ್ನ ನಂಬಿಕೆಗಳನ್ನು ಬದಲಾಯಿಸುವ ಪ್ರಯತ್ನವನ್ನು ಅವರು ಮಾಡಲೇ ಇಲ್ಲ. ಅವರು ಬಹಳ ಮೇಧಾವಿಗಳು, ಬಹಳ ಓದಿದ್ದಂಥವರು, ಬಹಳ ತಿಳ್ಕೊಂಡಿದ್ದಂಥವರು. ಅವರ ಆಶ್ರಮದ ಶಾಲೆಗಳಲ್ಲಿ ಆ ಆದಿವಾಸಿಗಳು ಮಾಂಸ ಇಲ್ಲದೆ ಇರ್ತಾ ಇರಲಿಲ್ಲ, ಆದ್ದರಿಂದ ಮಾಂಸ ತಿಂತಾಯಿದ್ರು. ನಿಮಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರಬಹುದು, ನನಗೂ ಗೊತ್ತಿರಲಿಲ್ಲ ಅರುಣಾಚಲ ಪ್ರದೇಶಕ್ಕೆ ಹೋಗೋಕ್ಕಿಂತ ಮುಂಚೆ. ರಾಮಕೃಷ್ಣ ಆಶ್ರಮದಲ್ಲಿ ಮಾಂಸದ ಊಟ ಸರ್ವ್ ಮಾಡ್ತಾರೆ, ಅಲ್ಲಿ ಮಾಂಸ ತಿಂತಾರೆ. ನಿಮ್ಮ ಆಹಾರ ಪದ್ಧತಿ ನಿಮ್ಮ ಆಲೋಚನೆಗಳನ್ನು ಅಥವಾ ನಿಮ್ಮ ಕಾರ್ಯವನ್ನು ನಿಯಂತ್ರಿಸಲ್ಲ ಅಂತ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಮೀನು, ಮಾಂಸ ಇವೆಲ್ಲ ಅವರ ಊಟದಲ್ಲಿ ಇದೆ. ಗೌತಮಾನಂದಜಿಯವರು ಹಲವಾರು ಜನ ಸ್ವಾಮೀಜಿಗಳು ತಿನ್ನಲ್ಲ, ಹಲವಾರು ಸ್ವಾಮೀಜಿಗಳು ತಿಂತಾರೆ. ಶಾಲೆಗಳಲ್ಲೆಲ್ಲ ನಾನ್ ವೆಜಿಟೇರಿಯನ್ ಊಟ ಮಕ್ಕಳಿಗೆ ಕೊಡ್ತಾ ಇದ್ರು. ಆ ಶಾಲೆಗಳಲ್ಲಿ ಓದಿದ ಹಲವಾರು ಮಕ್ಕಳು ಅವರ ತಂದೆ ತಾಯಿಗಳು ಇನ್ನೂ ಬಹಳ ಪ್ರಿಮಿಟಿವ್
ಸ್ಟೇಜ್ನಲ್ಲಿದ್ದರೂ ಕೂಡ ಅವ್ರಿಗಿನ್ನೂ ಸರಿಯಾದ ಬಟ್ಟೆ ಹಾಕೊಳ್ಳೋ ಕ್ರಮನೇ ಗೊತ್ತಿಲ್ಲದೆ ಕಾಲಕ್ಕೆ ಚಪ್ಪಲಿ ಇಲ್ಲದೆ ವಾಸಿಸುವಂಥ ಕಾಡಿನಲ್ಲಿ ವಾಸಿಸುವಂಥ ಅವರ ಮಕ್ಕಳು ಒಳ್ಳೆ ವೈದ್ಯರಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ. ಅಲ್ಲಿ ಟ್ರೈನ್ ಆಗಿ ಬಂದಂಥವರು ಕರ್ನಾಟಕದಲ್ಲೂ ಐ ಎ ಎಸ್ ಆಫೀಸರ್ ಆಗಿದ್ದವರಿದ್ದಾರೆ. ಈ ಥರದ ಸಾಮಾಜಿಕ ಪರಿವರ್ತನೆಗೆ ರಾಮಕೃಷ್ಣ ಆಶ್ರಮ ಅಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಅದೇ ರೀತಿ ಕ್ರಿಶ್ಚಿಯನ್ ಮಿಷನರಿಗಳು ಕೂಡ ಈ ಮಕ್ಕಳುಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರಿದ್ದಾರೆ. ಸರ್ಕಾರಿ ಶಾಲೆಗಳು ಮಾಡದಂತಹ ಕೆಲಸಗಳನ್ನು ಈ ಮಿಷನರಿ ಸ್ಕೂಲ್ಗಳು ಅಲ್ಲಿ ಮಾಡಿದ್ದಾವೆ. ಅರುಣಾಚಲ ಪ್ರದೇಶ ಈಗ ಹಿಂದಿನ ರೀತಿಯಲ್ಲಿಲ್ಲ, ಹಲವಾರು ಥರದ ಪರಿವರ್ತನೆಗಳಾಗಿದ್ದಾವೆ. ಈಗ ಸಂಪೂರ್ಣ ರಾಜ್ಯ ಆಗಿದೆ. ಅಲ್ಲಿಯ ರಾಜಕೀಯದಲ್ಲಿ ನಾನು ಒಂದು ಗಮನಿಸಿದ್ದೇನಂತ ಅಂದರೆ ಅಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಜನಗಳು ದಳ ಬದಲಾಯಿಸಬೇಕಾದ್ರೆ ಎಂಟೈರ್ ಅಸೆಂಬ್ಲಿನೇ ಇನ್ನೊಂದು ಪಕ್ಷಕ್ಕೆ ಸೇರ್ಕೊಂಡ್ಬಿಡುವಂತಹ ನಿದರ್ಶನಗಳಲ್ಲಿ ಹಲವಾರು ಸಾರಿ ನಡೆದಿದೆ. ಯಾಕೆ ಅಂತಂದ್ರೆ ಇದು ಟ್ರೈಬಲ್ ಕಮ್ಯುನಿಟಿಲಿ ಏನಂತ ಅಂದ್ರೆ ದೇರ್ ಇಸ್ ನೋ ಡಿಸೆಂಟ್, ಭಿನ್ನಾಭಿಪ್ರಾಯಗಳಿಲ್ಲ. ಒಬ್ರು ಈ ಮರದಲ್ಲಿ ದೇವರಿದೆ ಅಂತ ನಂಬಿದ್ರೆ ಇಡೀ ಟ್ರೈಬ್ ಆ ಮರದಲ್ಲಿ ದೇವರಿದೆ ಅನ್ನೋದನ್ನ ಯಾರೂ ಪ್ರಶ್ನೆ ಮಾಡಲ್ಲ, ನಂಬುತ್ತಾರೆ. ಹೀಗಾಗಿ ಅವರಲ್ಲಿ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಇಂಡಿವಿಜುವಲ್ ಕಾನ್ಶಿಯಸ್ನೆಸ್ಗಿಂತ ಹೆಚ್ಚು. ಹೀಗಾಗಿ ಅವರು ತಗೊಳ್ಳುವ ಎಲ್ಲ ನಿರ್ಣಯಗಳು ಕಲೆಕ್ಟಿವ್ ಆಗಿರ್ತವೆ. ಅದು ಮಾಡರ್ನೈಸ್ಡ್ ಪೊಲಿಟಿಕಲ್ ಸಿಚುವೇಶನ್ನಲ್ಲೂ ಕೂಡ ಅವರು ಪಕ್ಷ ಬದಲಾಯಿಸೋದು ಕೂಡ ಇದೇ ರೀತಿಯಲ್ಲಿ. ಈ ಅರುಣಾಚಲ ಪ್ರದೇಶದ ಪೋಸ್ಟಿಂಗ್, ಎರಡು ಪೋಸ್ಟಿಂಗ್ ನಾನು ಮೂರು ವರ್ಷಗಳ ಕಾಲ ಅಲ್ಲಿದ್ದೆ. ಆ ನಡುವೆ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾನು ಸುಮಾರು 2 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅರುಣಾಚಲ ಪ್ರದೇಶದ ಪೋಸ್ಟಿಂಗ್ ನನಗೆ ಬೇಕು ಅಂತ ನಾನೇ ಕೇಳ್ಕೊಂಡು ಹೋಗಿದ್ದು. ಯಾಕೆಂದರೆ ಮೊದಲನೇದಾಗಿ ಅಲ್ಲಿ ವಿರಿಯರ್ ಎಲ್ವಿನ್ ಏನು ಆಂಥ್ರೋಪಾಲಜಿಸ್ಟ್ ಅಲ್ಲಿದ್ದ, ಅವನು ಕೆಲಸ ಮಾಡಿದ್ದ, ಅವನು ಮಾಡಿದ ಜಾಗಗಳನ್ನು ನೋಡಬೇಕು, ಅಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಮಹತ್ವಪೂರ್ಣವಾದ ಆಸೆ ಇತ್ತು. ಅಲ್ಲಿ ಹೋಗಿ ನಾನು ಸಾಕಷ್ಟು ಆಂಥ್ರೋಪಾಲಜಿಕಲ್ ವರ್ಕ್ ಈ ಆದಿವಾಸಿಗಳ ಮೇಲೆ ಮಾಡಿದೆ. ಕೆಲವು ಆರ್ಟಿಕಲ್ಸನ್ನು ಕೂಡ ಪಬ್ಲಿಷ್ ಮಾಡಿದೆ. ಸಾಕಷ್ಟು ಅನುಭವ ಪಡ್ಕೊಂಡೆ. ಎಸ್ ಪಿ ರ್ಯಾಂಕ್ನಲ್ಲಿದ್ದೆ, ಕಮಾಂಡೆಂಟ್, 2IC ಈ ಥರದ ರ್ಯಾಂಕ್ಗಳಲ್ಲಿದ್ದೆ. ಆ ನಂತರ ಡೈರೆಕ್ಟರೇಟ್ನಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾನು ಕೆಲವು ವರ್ಷಗಳ ಕೆಲಸ ಮಾಡಿದೆ. ರಿಮಾರ್ಕಬಲ್ ಏನು ಇತಿಹಾಸದ ಪುಟಗಳಿಗೆ ಸೇರಿಸುವಂಥ ಕೆಲಸಗಳು ಮಾಡಿದೆ. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಪ್ರಾರಂಭ ಮಾಡಿದ್ದು ಆ ಸಮಯದಲ್ಲಿ. ಅದಕ್ಕೆ ಬೇಕಾದ ಕಾನ್ಸೆಪ್ಚುಯಲ್ ಪೇಪರ್ನ ತಯಾರು ಮಾಡಿ ಅದಕ್ಕೆ ಯಾವ ಥರದ ಟ್ರೈನಿಂಗ್ ಇರಬೇಕು, ಕಮ್ಯುನಲ್ ರಾಯಟ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಯಾವ ಥರದ ಪೊಲೀಸ್ ಇರಬೇಕು, ಅವರು ರಿಸರ್ವ್ ಟೈಮ್ನಲ್ಲಿ ರಾಯಟ್ಸ್ ಅಥವಾ ದಂಗೆಗಳು ನಡೀದೇ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು, ದೇಶದಲ್ಲಿ ಯಾವ್ಯಾವ ಈ ರೀತಿ ಕೋಮು ದಂಗೆಗಳಿಗೆ ಆಸ್ಪದ ಕೊಡುವಂತಹ ಪ್ರದೇಶಗಳಿದ್ದಾವೆ, ಅದು ಹೈದರಾಬಾದ್ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ಜಮ್ಷೆಡ್ಪುರ ಆಗಿರ್ಬೋದು, ಈ ಥರದ ಹಲವಾರು ಪ್ರದೇಶಗಳು ಯಾವ ಹಿಂದೆ ಏನೇನು ಕಮ್ಯೂನಲ್ ವೈಲೆನ್ಸ್ ಅಲ್ಲಿ ನಡೆದಿದೆ, ಯಾವ ರೀತಿ ನಡೀತು, ಯಾವ ಮೊಹಲ್ಲಾದಲ್ಲಿ ಶುರುವಾಯಿತು, ಯಾವ ಥರದ ಆಯುಧಗಳನ್ನು ಬಳಸಿದ್ರು, ಇಂಥದನ್ನೆಲ್ಲ ಸ್ಟಡಿ ಮಾಡಿ ಅಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಕಮ್ಯುನಲ್ ರಾಯಟ್ ಆಗ್ತಾ ಇದೆ ಅನ್ನೋದು ಮಾಹಿತಿ ಬಂದ ಕೂಡಲೇ ಈ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸನ್ನು ಅಲ್ಲಿ ಕಳಿಸ್ಬೇಕು. ಅವರು 300 ಕಿಲೋಮೀಟರ್ ರೇಡಿಯಸ್ನ ಒಳಗಡೆ ಇರಬೇಕು. ಅವರು ಹೇಗೆ ಅಲ್ಲಿಗೆ ತಲುಪಬೇಕು, ಯಾಕೆಂದರೆ ಯಾವುದೇ ಕಮ್ಯುನಲ್ ರಾಯಟ್ ಅದು ಪ್ರಾರಂಭವಾದ ಮೊದಲನೇ 12 ಗಂಟೆಗಳಲ್ಲಿ ಹೆಚ್ಚು ವೈಲೆನ್ಸ್ ನಡೆಯುತ್ತೆ, ಆಮೇಲೆ ಅದು ಕಂಟ್ರೋಲ್ಗೆ ಬರುತ್ತೆ. ಈ 12 ಗಂಟೆಗಳ ಸಮಯವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು, ಯಾವ ರೀತಿಯ ಕಮ್ಯುನಿಕೇಷನ್ ಇರಬೇಕು, ಅವ್ರು ಹೇಗೆ ತಲುಪಬೇಕು, ಯಾವ ಜಾಗದಲ್ಲಿ ಹೋಗಿ ಇವರು ಆಪರೇಟ್ ಮಾಡಬೇಕು, ಈ ಥರದ ಕೆಲಸಗಳನ್ನ ಮಾಡೋದ್ರಲ್ಲಿ ನಾನು ನನ್ನ ಅಳಿಲ ಸೇವೆ ಮಾಡಿ ಅದು ದೇಶದಲ್ಲಿ ಈಗ ಕಮ್ಯುನಲ್ ರಾಯಟ್ಸನ್ನ ನಿಯಂತ್ರಿಸೋದಕ್ಕೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಒಂದು ಸ್ಪೆಷಲೈಸ್ಡ್ ಫೋರ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಮತ್ತು ನಾನು ಆರ್ಗನೈಸೇಷನ್ ವಿಭಾಗದಲ್ಲಿ ಕೆಲಸ ಮಾಡುವಾಗ ಹಲವಾರು ಗ್ರೂಪ್ ಸೆಂಟರ್ಗಳ ಕ್ರಿಯೇಷನ್ಗೆ ಯಾವ ಕಾರಣದಿಂದ ಅವರ ಹೆಡ್ ಕ್ವಾರ್ಟರ್ಗಳು ಸಿ ಆರ್ ಪಿ ಎಫ್ ಒಂದು ರಿಸರ್ವ್ ಪೊಲೀಸ್ ಫೋರ್ಸ್ ಆಗಿರೋದ್ರಿಂದ ಯಾವುದೇ ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ಬ್ರೇಕ್ ಡೌನ್ ಆದಾಗ ಕೇಂದ್ರ ಸರ್ಕಾರದ ಅನುಮತಿಯಿಂದ ಈ ಫೋರ್ಸನ್ನು ಕರೆಸಿ ಅವರನ್ನು ಬಳಸ್ಕೊಳ್ಳುವಾಗ ನಾವು ಅವ್ರಿಗೆ ತಮ್ಮದೇ ಆದಂತಹ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ಇರ್ತಾ ಇರಲಿಲ್ಲ. ಆ ಹೆಡ್ ಕ್ವಾರ್ಟರ್ಸ್ಗಳನ್ನು ಗ್ರೂಪ್ ಸೆಂಟರ್ಗಳನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಏನೇನು ಇರಬೇಕು, ಅವರಲ್ಲಿ ಏನು ಟ್ರೈನಿಂಗ್ ಏನಿರಬೇಕು, ಅವ್ರಿಗೆ ಅವರ ರೆಕಾರ್ಡ್ ಕೀಪಿಂಗ್ ಹೇಗಿರಬೇಕು, ಅವ್ರ ಫ್ಯಾಮಿಲಿಗಳು ಹೇಗಿರಬೇಕು, ಈ ಥರದ ವಿಚಾರಗಳಲ್ಲಿ ನಾನು ನನ್ನ ಅಲ್ಪಮಟ್ಟಿನ ಸೇವೆಯನ್ನು ಅಲ್ಲಿ ಸಲ್ಲಿಸಿದ್ದೇನೆ. ಆ ಬಗ್ಗೆ ಎಲ್ಲ ನೆನೆಸ್ಕೊಂಡಾಗ ನನಗೆ ಬಹಳ ಖುಷಿಯಾಗುತ್ತೆ. ಆ ನಂತರ ನಾನು ಮತ್ತೆ ಅರುಣಾಚಲ ಪ್ರದೇಶಕ್ಕೆ ಹೋಗಬೇಕು ಅಂತ ನಾನೇ ಕೇಳ್ಕೊಂಡು ನಾನು ನನ್ನ ಹೋಮ್ ಸ್ಟೇಟ್ಗೆ ಬರ್ಬೋದಾಗಿತ್ತು.
ನಾನೇ ಕೇಳಿಕೊಂಡು ಅರುಣಾಚಲ ಪ್ರದೇಶಕ್ಕೆ ಹೋದೆ. ಅಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಇನ್ನ 3 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ ಮೇಲೆ ಆ ವೇಳೆಗೆ ಕರ್ನಾಟಕದಲ್ಲಿ ವೀರಪ್ಪನ ಹಾವಳಿ ಹೆಚ್ಚಾಗ್ತಾ ಇತ್ತು. ಆ ವೇಳೆಗೆ ಎಸ್ಪಿ ಹರಿಕೃಷ್ಣ ಶಕೀಲ್ ಅಹಮದ್ ಇತ್ಯಾದಿಗಳನ್ನ ಕೊಂದಾಗಿತ್ತು ಮತ್ತೆ 4 ಜನ ಸಬ್ ಇನ್ಸ್ಪೆಕ್ಟರ್ ಗಳನ್ನ ಕೊಂದಾಗಿತ್ತು ಮತ್ತೆ ಹಲವಾರು ಜನ ಮುಗ್ಧರನ್ನ ಕೊಂದಾಗಿತ್ತು. ಆಗ ಮಿಸ್ಟರ್ ಕಾರ್ತಿಕೇಯನ್ ಸಿಬಿಐ ನಲ್ಲಿ ಅವರು ಹಂಗಾಮಿ ಡೈರೆಕ್ಟರ್ ಆಗಿದ್ದರು ಮತ್ತೆ ಸಿಆರ್ಪಿಎಫ್ ನಲ್ಲಿ ಸ್ಪೆಷಲ್ ಡಿಜಿ ಆಗಿದ್ದರು. ಅವರು ಅರುಣಾಚಲ ಪ್ರದೇಶಕ್ಕೆ ಬಂದಾಗ ನನ್ನ ಜೊತೆಲಿ ಮಾತಾಡುವಾಗ ವೀರಪ್ಪನ್ ಪ್ರಶ್ನೆ ಎತ್ತಿ, ನೋಡಪ್ಪ ನಿನ್ನ ಅನುಭವದಲ್ಲಿ ಈ ಸಮಸ್ಯೆಯನ್ನು ಹೇಗೆ ಹ್ಯಾಂಡಲ್ ಮಾಡಬಹುದು ಅಂತ ನಮ್ಮ ಊಟ ಆದಮೇಲೆ ಒಂದು ದಿವಸ ಕೂತ್ಕೊಂಡು ಮಾತಾಡುವಾಗ ಕೇಳಿದ್ರು. ನಾನು ನನ್ನ ಬ್ಲೂ ಪ್ರಿಂಟ್ ಅನ್ನು ಅವ್ರ ಮುಂದೆ ಇಟ್ಟೆ. ಆಫ್ ದಿ ಕಾಫ್ ಏನು ಸ್ಪೆಷಲ್ ಆಗಿ ಆಲೋಚನೆ ಮಾಡಿದೆ, ಈ ಥರದ ಪ್ರಶ್ನೆಗಳು ಹುಟ್ಟುತ್ತೆ ಅಂತ ಅನ್ನೋದು ಗೊತ್ತಿಲ್ಲದೇನೆ ನನ್ನ ಮನಸ್ಸಿನಲ್ಲಿದ್ದದನ್ನು ಅದನ್ನು ಹೇಳಿದೆ. ಅವ್ರು ಹೇಳಿದ್ರು, ನಿನ್ನ ಕರ್ನಾಟಕ ಪೊಲೀಸ್ಗೆ ನಿನ್ನನ್ನು ತಗೊಂಡ್ರೆ ನೀನು ಬರಲಿಕ್ಕೆ ಇಚ್ಛೆ ಇದೆಯಾ, ಈ ಸಮಸ್ಯೆ ನೀನು ಹ್ಯಾಂಡಲ್ ಮಾಡಲಿಕ್ಕೆ ನಿನಗೆ ಆಸಕ್ತಿ ಇದೆಯಾ ಅಂದರು. ಖಂಡಿತ ಸರ್, ನಾನು ಇಡೀ ಸರ್ವಿಸ್ ನಾನು ಇಂಥದೇ ದಂಗೆಕೋರರನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇ ಹ್ಯಾಂಡಲ್ ಮಾಡೋದಾದರೆ ನನಗೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳಿದೆ. ಅವರ ಇಂಟರ್ವೆನ್ಷನ್ನಲ್ಲಿ ಮತ್ತು ನನ್ನ ಇಂಟರ್ವ್ಯೂ ಆಯಿತು. ಹಲವಾರು ಸೆಲೆಕ್ಷನ್ ಪ್ರೋಸೆಸ್ಗಳು ನಡೆದ ಮೇಲೆ ನನ್ನನ್ನು ಎಸ್ ಪಿ ಆಗಿ ಎಸ್ ಟಿ ಎಫ್ಗೆ ಕರ್ನಾಟಕ ಪೊಲೀಸ್ಗೆ ತಗೊಂಡ್ರು. ಅದು ಬೇರೆ ಇತಿಹಾಸ. ಆ ಸಂದರ್ಭದಲ್ಲಿ ನಾನು ಏನೇನು ಮಾಡಿದೆ, ವೀರಪ್ಪನ ಹಿಡಿಯಲಿಕ್ಕೆ ರಾಜ್ಕುಮಾರ್ ಕಿಡ್ನ್ಯಾಪ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಪೂರ್ವ ಮಾಹಿತಿಯನ್ನು ಹೇಗೆ ಕೊಟ್ಟೆ, ಮತ್ತು ಎಸ್ ಟಿ ಎಫ್ಗೆ ಯಾವ ತರಹದ ಟ್ರೈನಿಂಗನ್ನು ಕೊಟ್ಟೆ, ವೀರಪ್ಪನ ಗತಿವಿಧಿಗಳ ಬಗ್ಗೆ ಹೇಗೆ ಮಾಹಿತಿ ಸಂಗ್ರಹ ಮಾಡಿದೆ, ಅವನ ಗ್ಯಾಂಗ್ನ ಜೊತೆ ಇನ್ಫಿಲ್ಟ್ರೇಟ್ ಆಗಲಿಕ್ಕೆ ಏನೇನು ಪ್ರಯತ್ನ ಮಾಡಿದೆ, ಅದೆಲ್ಲ ಬೇರೆ ಒಂದು ಅಂಶ, ಅದನ್ನು ಬೇರೆ ಕಡೆ ಹೇಳಿದ್ದೇನೆ. ಆ ನಂತರ ನಾನು ಬೆಂಗಳೂರಿನಲ್ಲಿ ನನ್ನನ್ನು ಬೆಂಗಳೂರು ಇನ್ಚಾರ್ಜ್ ಡಿ ಐ ಜಿ ಆಗಿ ನಾನು ಅಲ್ಲಿಗೆ ಫಸ್ಟ್ ಬಂದೆ. ಅಲ್ಲಿ ಬಂದು ಬೆಂಗಳೂರು ಗ್ರೂಪ್ ಸೆಂಟರ್ನ ಯಲಹಂಕದಲ್ಲಿ ಸ್ಥಾಪಿಸೋದ್ರಲ್ಲಿ ಮಹತ್ವಪೂರ್ಣವಾದ ಪಾತ್ರ ವಹಿಸಿದೆ. ಅಲ್ಲಿಂದ ನಾನು ವೀರಪ್ಪನ ಆಪರೇಷನಿಂದ ಮತ್ತೆ ಹೈದರಾಬಾದ್ನಲ್ಲಿ ನಕ್ಸಲೈಟ್ ಆಪರೇಷನ್ ಹ್ಯಾಂಡಲ್ ಮಾಡಲಿಕ್ಕೆ ನನ್ನ ಹೈದರಾಬಾದ್ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಅಲ್ಲಿ ಆಂಧ್ರದಲ್ಲಿ ಹಲವಾರು ಛತ್ತೀಸ್ಗಢ ಬಾರ್ಡರ್ನಲ್ಲಿ ಒರಿಸ್ಸಾ ಬಾರ್ಡರ್ನಲ್ಲಿ ನಡೀತಾ ಇದ್ದಂತಹ ನಕ್ಸಲೈಟ್ ಗತಿವಿಧಿಗಳನ್ನು ನಿಯಂತ್ರಿಸೋದಕ್ಕೆ ನಾನು ನಿಯುಕ್ತನಾಗಿದ್ದೆ. ಆ ಸಂದರ್ಭದಲ್ಲಿ ಹಲವಾರು ಆಪರೇಷನ್ಗಳನ್ನು ಮಾಡಿದ್ವಿ. ಹಲವಾರು ಜನ ನಮ್ಮ ಜನಗಳು ಸಾವು ನೋವುಗಳನ್ನು ಅನುಭವಿಸಬೇಕಾಯಿತು. ನಕ್ಸಲೈಟ್ಗಳ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ನಲ್ಲಿ ಸತ್ರು. ನಾನು ಖುದ್ದಾಗಿ ಹಲವಾರು ಆಪರೇಷನ್ಗಳನ್ನು ಕಂಡಕ್ಟ್ ಮಾಡಿದೆ. ಇದರಲ್ಲಿ ನಕ್ಸಲೈಟ್ಗಳು ಬಹಳ ಡಿಟರ್ಮಿನ್ಡ್ ಆದ, ಅಂದರೆ ಅವರ ಉದ್ದೇಶಗಳಲ್ಲಿ ಬಹಳ ತೀವ್ರವಾಗಿ ನಂಬಿಕೆ ಇಟ್ಟಿರುವಂತಹ, ಅವರು ವೈಲೆನ್ಸ್ನಲ್ಲಿ ಅಂದರೆ ಹಿಂಸೆಯ ಮುಖಾಂತರ ಸಾಮಾಜಿಕ ಪರಿವರ್ತನೆಯನ್ನು ನಾವು ರಾಜಕೀಯ ಪರಿವರ್ತನೆ ಮುಖಾಂತರ ತರ್ತೇವೆ ಅಂತ ನಂಬಿಕೆ ಇಟ್ಕೊಂಡಿರುವಂತಹವರು. ಇದರಲ್ಲಿ ನಕ್ಸಲೈಟ್ಗಳು ಅವರ ನಂಬಿಕೆ ಪೂರ್ಣ ವೈಲೆಂಟ್ ಮಾರ್ಗದಲ್ಲಿರೋದ್ರಿಂದ ಆ ತರಹದ ಸಾಮಾಜಿಕ ಪರಿವರ್ತನೆಗೆ ನನ್ನ ಸಮ್ಮತಿ ಯಾವಾಗಲೂ ಇರಲಿಲ್ಲ. ಒಂದು ಸಂವಿಧಾನ ನಮ್ಮ ದೇಶದಲ್ಲಿದೆ. ಆ ಸಂವಿಧಾನ ಎಲ್ಲ ಪ್ರದೇಶದ ಎಲ್ಲ ಜನರಿಗೂ ನ್ಯಾಯ ಒದಗಿಸುವಂತಹ ಒಂದು ಸಮಾನ ಅವಕಾಶವನ್ನು ಸೃಷ್ಟಿಸುವಂತಹ ಒಂದು ಅವಕಾಶವನ್ನು ಈ ಸಂವಿಧಾನದಲ್ಲಿ ಕಲ್ಪಿಸಿಕೊಡಲಾಗಿದೆ. ಈ ಸಂವಿಧಾನದ ಮಾರ್ಗಗಳನ್ನು ಬಿಟ್ಟು ಹಿಂಸಾತ್ಮಕ ಮಾರ್ಗದಿಂದ ಯಾವುದೇ ಪರಿವರ್ತನೆಯನ್ನು ತರಲಿಕ್ಕೆ ಹೋಗ್ತೀವಿ ಅಂತ ಅನ್ನುವ ಗುಂಪಿನ ಸಿದ್ಧಾಂತ ನನಗೆ ಯಾವ ರೀತಿಯಲ್ಲೂ ಒಪ್ಪಿಗೆ ಆಗಿರಲಿಲ್ಲ. ಈ ರೀತಿ ಈ ನಕ್ಸಲಿಸಂ ನಕ್ಸಲೈಟ್ಗಳು ಅವರು ಎಷ್ಟೇ ಡೆಡಿಕೇಟೆಡ್ ಆಗಿದ್ರು, ಅವ್ರ ಉದ್ದೇಶ ಏನೇ ಬಡವರ ಉದ್ಧಾರ ಮಾಡಬೇಕು ಅಂತ ಹೇಳೋದಾಗಿದ್ರು, ವಾಸ್ತವವಾಗಿ ಅಲ್ಲಿ ನಡೀತಾ ಇದ್ದದ್ದು ಏನು ಅಂತ ಅಂತಂದ್ರೆ ನಕ್ಸಲಿಸಂ ಒಂದು ಉದ್ಯೋಗವಾಗಿತ್ತು. ಅಲ್ಲಿಯ ಲೀಡರ್ಶಿಪ್ಗಳು ಆದಿವಾಸಿ ಪ್ರದೇಶದ ಕಾಡಿನಲ್ಲಿ ಕಾಡಿನ ಬದಿಯಲ್ಲಿ ಇದ್ದಂತಹ ಗ್ರಾಮೀಣ ಪ್ರದೇಶದ ಜನಗಳನ್ನ ಬಳಸ್ಕೊಂಡು ಅಲ್ಲಿಯ ಅಧಿಕಾರಿಗಳನ್ನು ಕೊಲ್ಲೋದಾಗ್ಲಿ, ಅದರಲ್ಲಿ ಹಲವಾರು ಜನ ಕರಪ್ಟ್ ಅಧಿಕಾರಿಗಳನ್ನು ಕೊಲ್ತಾ ಇದ್ರು, ಹಲವಾರು ಜನ ಮುಗ್ಧ ಅಥವಾ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಗಳನ್ನು ಕೊಂದ್ರು. ಯಾಕೆ ಅಂತಂದ್ರೆ ನಕ್ಸಲಿಸಂ ವಿರುದ್ಧ ಯಾವುದೇ ಒಂದು ವ್ಯಕ್ತಿ ಆ ಪ್ರದೇಶದಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯ ಇತ್ಯಾದಿಗಳನ್ನ, ರೋಡ್ ಕಮ್ಯುನಿಕೇಶನ್ ಇತ್ಯಾದಿಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಹೋಗ್ತಾ ಇದ್ದ ವ್ಯಕ್ತಿಗಳನ್ನ ಕೊಂದು ಹಾಕ್ಬಿಡ್ತಾ ಇದ್ರು. ಯಾಕೆ ಅಂತಂದ್ರೆ ನಕ್ಸಲೈಟ್ಸ್ ಆ ಪ್ರದೇಶವನ್ನ ಬ್ಯಾಕ್ವರ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರು. ಯಾಕೆ ಅಂತಂದ್ರೆ ಅವರ ಸಿದ್ಧಾಂತ ಈ ತರಹದ ಪ್ರದೇಶಗಳಲ್ಲಿ ಹೆಚ್ಚು ಥ್ರೈವ್ ಆಗಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಅಂತಹವರ ವಿರುದ್ಧ ಹಲವಾರು ಜಾಗಗಳಲ್ಲಿ ನಾನು ಆಪರೇಷನ್ಗಳನ್ನು ಮಾಡಿದ್ದೇನೆ.
ಅದರಲ್ಲಿ ನಮಗೂ ಸೆಟ್ ಬ್ಯಾಕ್ ಆಗಿದೆ ನಮ್ಮ ಹಲವಾರು ಜನ ಪ್ರಾಣತ್ಯಾಗನ್ನು ಮಾಡಿದ್ದಾರೆ 2002 ತನಕ ಅಲ್ಲಿ ಇದ್ದೆ ನಾನು ಆಂಧ್ರ ಏರಿಯಾದಲ್ಲಿ ಆನಂತರ ಛತ್ತೀಸ್ಗಢದಲ್ಲೂ ಕೂಡ ನಾನು ಕೆಲ ಸಮಯ ಐಜಿ ಆಗಿದ್ದೆ ಆ ಪ್ರದೇಶಗಳು ಆಲ್ಮೋಸ್ಟ್ ಲಿಬರೇಟೆಡ್ ಝೋನ್ ಅನ್ನೋ ಹಾಗೆ ರಾಜ್ಯದ ಆಡಳಿತ ಅಲ್ಲಿ ಇರ್ತಾ ಇರಲಿಲ್ಲ ಶಾಲೆಗಳು ಬಂದ್ ಆಗಿದ್ವು ಅಲ್ಲಿ ಇದ್ದ ಸರ್ಕಾರಿ ಅಧಿಕಾರಿಗಳು ಈ ನಕ್ಸಲೈಟ್ಸ್ ಗೆ ಟ್ಯಾಕ್ಸ್ ಕೊಡ್ತಾ ಇದ್ದಂತ ಪರಿಸ್ಥಿತಿ ಅಲ್ಲಿತ್ತು ಅಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಆ ಪ್ರದೇಶದಲ್ಲಿ ಇರ್ತಾ ಇರಲಿಲ್ಲ ಹಲವಾರು ಪೊಲೀಸ್ ಸ್ಟೇಷನ್ ಗಳನ್ನ ಒಂದು ಹೆಡ್ ಕ್ವಾರ್ಟರ್ಸ್ ಗೆ ತಂದು ಆ ಪೊಲೀಸ್ ಸ್ಟೇಷನ್ ಗಳನ್ನ ಗಾರ್ಡ್ ಮಾಡಲಿಕ್ಕೆ ಸಿಆರ್ಪಿಎಫ್ ನ ಇಡ್ತಾ ಇದ್ದರು ಸಿಆರ್ಪಿಎಫ್ ಯಾವುದೇ ಪ್ರದೇಶದಲ್ಲಿ ಇವರು ಕ್ರೈಮ್ ಇನ್ವೆಸ್ಟಿಗೇಷನ್ ಗೆ ಹೋಗಬೇಕಾದ್ರೆ ಸಿವಿಲ್ ಪೊಲೀಸ್ ಜೊತೆಲಿ ಸಿಆರ್ಪಿಎಫ್ ಅವರಿಗೆ ರಕ್ಷಣೆ ಕೊಟ್ಟುಕೊಂಡು ಕರ್ಕೊಂಡು ಹೋಗ್ತಾ ಇದ್ದರು ಈ ಪರಿಸ್ಥಿತಿಯಲ್ಲಿ ಅಲ್ಲಿ ಪೊಲೀಸಿಂಗ್ ನಡೀತಾ ಇತ್ತು ಅಲ್ಲಿ ಪೊಲೀಸ್ನವರು ಅಥವಾ ಸಿಆರ್ಪಿಎಫ್ ಈ ಗುಂಪು ಬರ್ತಿದ್ದಾರೆ ಅಂತ ಅನ್ನೋದು ಗೊತ್ತಾದಾಗ ಆ ರಸ್ತೆಗಳಲ್ಲಿ ಬಾಂಬ್ಗಳನ್ನಿಟ್ಟು ಸಿಡಿಸ್ಬಿಡ್ತಾ ಇದ್ರು ಬಸ್ ಬಸ್ಗಳೇ ಸಿಡಿದಿರೋ ಘಟನೆಗಳಿದೆ ನಾವು ಅಲ್ಲಿ ಲೋಕಲ್ ಜನಗಳು ಉಪಯೋಗಿಸ್ತಾ ಇದ್ದ ಬಸ್ಗಳಲ್ಲಿ ನಮ್ಮ ಜನಗಳನ್ನು ಸಿವಿಲ್ ಡ್ರೆಸ್ಗಳಲ್ಲಿ ಕಳಿಸ್ತಾ ಇದ್ವಿ ಆ ಜಾಗಕ್ಕೆ ತಲುಪೋದೇ ಬಹಳ ಕಠಿಣವಾದ ಕೆಲಸ ಆಗ್ತಾ ಇತ್ತು ನಾನು ಹಲವಾರು ಬಾರಿ ಮರುವೇಷಗಳಲ್ಲಿ ವೆಪನ್ನನ್ನು ಹೈಡ್ ಮಾಡಿಕೊಂಡು ನನ್ನ ಟ್ರೂಪ್ಸ್ನ ಚದುರಿಸ್ಕೊಂಡು ಅಂಥ ಪ್ರದೇಶಗಳಿಗೆಲ್ಲ ನಾನು ಹೋಗ್ತಾ ಇದ್ದೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ ನಮ್ಮ ಜನಗಳನ್ನು ಹುರಿದುಂಬಿಸಿ ಅಲ್ಲಿ ಹೇಗೆ ಆಪರೇಷನ್ ಮಾಡಬೇಕು ಅವರ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಮಾಡ್ತಾ ಇದ್ದೆ ನಕ್ಸಲೈಟ್ಗಳು ಹಲವಾರು ಹೊಸ ಹೊಸ ವಿಧಾನಗಳಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಉದಾಹರಣೆಗೆ ನಕ್ಸಲೈಟ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ನ ನಾವು ಅರೆಸ್ಟ್ ಮಾಡಿ ಅವನ್ನ ಕಾನೂನನ್ನ ಚೌಕಟ್ಟಿಗೆ ತಂದಿದ್ವಿ ಮತ್ತೆ ಆ ಆಪರೇಷನ್ನಲ್ಲಿ ಕೆಲವು ನಕ್ಸಲೈಟ್ಸ್ ಸತ್ತಿದ್ರು ಅವ್ರಿಗೆ ಅದನ್ನ ಪ್ರತಿಕಾರ ತೀರಿಸ್ಕೊಳ್ಳೋ ಉದ್ದೇಶ ಇತ್ತು ಅಲ್ಲಿ ಅವರು ನಮ್ಮ ಪ್ಲೆಟೂನ್ ಅಂದರೆ ಸುಮಾರು 30 ಜನ ಒಂದು ಸಬ್ ಇನ್ಸ್ಪೆಕ್ಟರ್ ಇನ್ಚಾರ್ಜ್ನಲ್ಲಿ ಇರುವಂಥ ಪ್ರದೇಶದಲ್ಲಿ ನನಗೆ ಒಂದು ದಿವಸ ವೈರ್ಲೆಸ್ ಮೆಸೇಜ್ ಬಂತು ಅಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಟ್ರೂಪ್ಸ್ ಒಂದು ಆದಿವಾಸಿ ಹುಡುಗಿ ಒಂದು ಲಂಬಾಣಿ ಹುಡುಗಿ ಒಂದು ಹೆಂಗ್ಸನ್ನ 2 ವರ್ಷದ ಮಗಳ ಎದುರುಗಡೆ ಈ ಗುಂಪು ಆಕೆ ಮೇಲೆ ಅತ್ಯಾಚಾರ ಮಾಡಿದೆ ರೇಪ್ ಮಾಡಿದೆ ಅಂತ ಮಾಹಿತಿ ಬಂತು ನನಗೆ ಇದನ್ನು ನಂಬಲಿಕ್ಕೆ ಆಗಲಿಲ್ಲ ಆದರೆ ತಕ್ಷಣ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ಅವ್ರ ಉದ್ದೇಶ ನಾನಲ್ಲಿ ಹೋಗುವಾಗ ರಸ್ತೆಯಲ್ಲಿ ನನ್ನನ್ನು ಆಂಬುಷ್ ಮಾಡಿ ಕೊಲ್ಲುವ ಉದ್ದೇಶ ಇತ್ತು ನಾನು ಹಲವಾರು ವೇಷ ಮರೆಸ್ಕೊಂಡು ನನ್ನ ಕೆಲವೇ ಜನಗಳನ್ನ ನನ್ನ ಜೊತೆಲಿ ಕರ್ಕೊಂಡು ಅಲ್ಲಿ ಯಾವ ಬ್ರಿಡ್ಜ್ಗಳನ್ನು ಬಳಸದೆ ಕಾಲ್ನಡಿಗೆಯಲ್ಲಿ ಅಲ್ಲಿ ತಲುಪಿ ಈ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆ ಜಾಗಕ್ಕೆ ತಲುಪಿ ಅಲ್ಲೆಲ್ಲ ಎನ್ಕ್ವೈರ್ ಮಾಡಿ ಮೇಲ್ನೋಟಕ್ಕೆ ಈ ಥರದ ಘಟನೆ ಸಂಪೂರ್ಣವಾಗಿ ಕೃತಕವಾದದ್ದು ನಮ್ಮ ಮೇಲೆ ಆರೋಪ ಮಾಡಿರೋದು ನಮ್ಮ ಎಫಿಷಿಯನ್ಸಿಯನ್ನು ಕುಂದು ಮಾಡಲಿಕ್ಕೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅಲ್ಲಿಂದಲೇ ವೈರ್ಲೆಸ್ ಮೆಸೇಜ್ ಕೊಟ್ಟೆ ಈ ಘಟನೆಯಲ್ಲಿ ಯಾವ ಆಧಾರವೂ ಇಲ್ಲ ಇದು ಸಂಪೂರ್ಣವಾಗಿ ನಿರಾಧಾರವಾದಂಥದ್ದು ಅಂತ ಆದರೆ ಈ ಘಟನೆಗೆ ಆಂಧ್ರದಲ್ಲಿ ಹೆಚ್ಚು ಪ್ರಚಾರ ಸಿಕ್ತು ಇದು ಅಸೆಂಬ್ಲಿಯಲ್ಲಿ ಚರ್ಚೆಗೆ ಬಂದು 3 ದಿನ ಅಸೆಂಬ್ಲಿಯನ್ನು ಸ್ಟಾಲ್ ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ IGP ಹೇಳಿದ್ರು ಇದು ಎನ್ಕ್ವೈರಿ ಆಮೇಲೆ ಆಗಲಿ ಮೊದಲು ಈ ಸಬ್ ಇನ್ಸ್ಪೆಕ್ಟರ್ ಮತ್ತು ಆ ಇನ್ವಾಲ್ವ್ಡ್ ಜನ ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡು ಅಂದರು ನಾನು ಹೇಳಿದೆ ನೋ ಸರ್ ಇವರು ಇವರಿಂದ ಯಾವ ತಪ್ಪು ನಡೆದಿಲ್ಲ ಸಂಪೂರ್ಣವಾಗಿ ಇವರು ನಿರಪರಾಧಿಗಳು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರನ್ನ ನಾನು ಸಸ್ಪೆಂಡ್ ಮಾಡಲ್ಲ ಅವ್ರು ನನ್ನ ಮೇಲೆ ಬಹಳ ಒತ್ತಡ ಬಂತು ನನಗೆ ಅಸೆಂಬ್ಲಿ ಕಡೆಯಿಂದ ಒತ್ತಡ ಇದೆ ಸ್ಟೇಟ್ ಅಸೆಂಬ್ಲಿ ಸ್ಟಾಲ್ ಆಗ್ತಾ ಇದೆ ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್ ಆಮೇಲೆ ಎನ್ಕ್ವೈರಿನಲ್ಲಿ ಸತ್ಯಾಂಶ ಬರಲಿ ಈಗ ಸದ್ಯಕ್ಕೆ ಸಸ್ಪೆಂಡ್ ಮಾಡು ಅಂತ ನಾನು ಇಲ್ಲ ಸಸ್ಪೆನ್ಷನ್ ಈಸ್ ಎ ಪನಿಷ್ಮೆಂಟ್ ಇನ್ ಎ ವೇ ಅದು ಮೊರೆಯಲ್ ಮೇಲೆ ಪರಿಣಾಮ ಬೀರುತ್ತೆ ಇದೆಲ್ಲ ಪತ್ರಿಕೆಗಳು ಬಹಳ ದೊಡ್ಡದಾಗಿ ಪ್ರಚಾರ ಕೊಟ್ಟರು ಫ್ರಂಟ್ ಪೇಜ್ ನ್ಯೂಸ್ ಆಯಿತು ಆಂಧ್ರದಲ್ಲಿ ಇದು ಹಲವಾರು ಪತ್ರಿಕೆಗಳಲ್ಲಿ ಆ ಇನ್ಚಾರ್ಜ್ ಸಬ್ ಇನ್ಸ್ಪೆಕ್ಟರ್ ಅವನಿಗೆ ವಯಸ್ಸಾಗಿ ಅವನ ಮಗಳ ಮದುವೆ ಫಿಕ್ಸ್ ಆಗಿತ್ತು ಇದು ಆಲ್ ಇಂಡಿಯಾ ನ್ಯೂಸ್ ಆಗಿ ಮಗಳ ಮದುವೆ ಆಗಬೇಕಾಗಿರೋ ಹುಡುಗ ಆ ಹುಡುಗಿನ ತ್ಯಜಿಸ್ಬಿಟ್ಟ ಆಕೆ ಮದುವೆ ಕ್ಯಾನ್ಸಲ್ ಆಯಿತು ಈ ಹುಡುಗಿ ಅಪ್ಪ ಈ ರೀತಿ ರೇಪಿಸ್ಟ್ ಅಂತ ಅನ್ನೋ ಕಾರಣಕ್ಕೆ ಆ ಹುಡುಗಿ ಮದುವೆ ಕ್ಯಾನ್ಸಲ್ ಆಯಿತು ನಾನು ಈ ಘಟನೆಯ ಮೂಲಕ್ಕೆ ಹೋಗಲಿಕ್ಕೆ ಸಂಪೂರ್ಣವಾಗಿ ರಿಸ್ಕ್ ತಗೊಂಡು ಎಲ್ಲ ಕಡೆನೂ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ಆ ರೇಪ್ ವಿಕ್ಟಿಮ್ ಆಸ್ಪತ್ರೆಯಲ್ಲಿ ಏನಿದ್ಲು ಅವಳ ಜೊತೆಲಿ ಮಾತಾಡಿ ಅವಳು ರೇಪ್ ಆಗಿತ್ತೇ ಇಲ್ವೇ ಆ ಫೊರೆನ್ಸಿಕ್ ಎವಿಡೆನ್ಸ್ಗಳು ಅವಳ ವೆಜೈನಾದಲ್ಲಿದ್ದಂಥ ವೆಜೈನಲ್ ಫ್ಲೂಯಿಡ್ನ ಆ ಗ್ರೂಪ್ನಲ್ಲಿದ್ದ ಎಲ್ಲರ ಜೊತೆಲೂ ಅವರ ಸೆಮೈನಲ್ ಫ್ಲೂಯಿಡ್ ಜೊತೆ ಮ್ಯಾಚ್ ಮಾಡಿಸಿ ಇವರಲ್ಲಿ ಯಾರ್ದು
ಸೆಮಿನಲ್ ಫ್ಲೂಯಿಡ್ ಇಲ್ಲ ಅಂತ ಅನ್ನೋದು ಪ್ರೂವ್ ಆದಾಗ ಇವರು ಎಕ್ಸಾನರೇಟ್ ಆದರು, ನಾನು ಅಲ್ಲಿಗೆ ಬಿಡಲಿಲ್ಲ. ಈಕೆ ಇವ್ರದ್ದು ಅಲ್ಲದೆ ಇದ್ದರೆ ಇನ್ಯಾರ ಸೆಮಿನಲ್ ಫ್ಲೂಯಿಡ್ ಇತ್ತು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಇದ್ದಂತಹ ಒಬ್ಬ ಲೋಕಲ್ ಲೀಡರ್ ಮತ್ತು ಆಕೆಯ ಗಂಡ ಮತ್ತು ಇನ್ನೊಬ್ಬ ಆ ಟ್ರೈಬ್ಗೆ ಸೇರಿದಂತಹ ವ್ಯಕ್ತಿ ಈ ಮೂರು ಜನನ ಸಸ್ಪೆಕ್ಟ್ ಮಾಡಿ ಅವರನ್ನು ಬಹಳ ಕಠಿಣ ಪರಿಶ್ರಮದ ನಂತರ ಅವರ ಸ್ಯಾಂಪಲ್ಸ್ ತಗೊಂಡು ಎಕ್ಸಾಮಿನ್ ಮಾಡಿದಾಗ ಅವಳ ಗಂಡನ ಜೊತೆಯಲ್ಲಿ ಮ್ಯಾಚ್ ಆಯಿತು. ಅಂದರೆ ಇವಳ ಗಂಡನ ಜೊತೆಯಲ್ಲಿ ಇದ್ದದ್ದನ್ನೇ ಬೇರೆ ಇವರು ಇವಳನ್ನ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತ ಅನ್ನುವ ಆರೋಪ ಹೊರಿಸಿ ಈ ಥರದ ಆಕೆಯನ್ನು ಬಳಸ್ಕೊಂಡು ನಕ್ಸಲೈಟ್ಗಳು ಈ ರೀತಿ ನಮ್ಮ ಜನಗಳ ಮೇಲೆ ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರನ್ನ ನಾನು ಸಸ್ಪೆಂಡ್ ಮಾಡಲಿಕ್ಕೆ ಬಿಡಲಿಲ್ಲ. ನಾನು ಕೊನೆಗೆ ಆ ಸಂದರ್ಭದಲ್ಲಿ ನಮ್ಮ ಐ ಜಿ ಅವ್ರಿಗೆ ನಾನು ಹೇಳಬೇಕಾಯಿತು, ನಾನು ಅವ್ರನ್ನ ಸಸ್ಪೆಂಡ್ ಮಾಡಲ್ಲ, ಅವರು ನನ್ನ ಕಂಟ್ರೋಲ್ನಲ್ಲಿದ್ದಾರೆ, ನನ್ನ ಆಡಳಿತದಲ್ಲಿ ನಿಮಗೆ ನ್ಯೂನತೆ ಕಂಡ್ರೆ ನೀವು ನನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿದೆ. ಆಗ ಅದು ನನ್ನನ್ನು ಸಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅವರು. ಹೀಗಾಗಿ ಅಲ್ಲಿ ಯಾರೂ ಸಸ್ಪೆಂಡ್ ಆಗದೇನೆ ನ್ಯಾಯ ನಮ್ಮ ಜನಗಳಿಗೆ ದೊರಕಿತು. ನಾವು ನಮ್ಮ ಕೆಲಸವನ್ನು ಮಾಡುವಾಗಲೂ ನಮ್ಮ ಮೇಲೆ ಹಲವಾರು ಅಪಪ್ರಚಾರಗಳು ಬರ್ತವೆ. ನಾನು ಹಾಗಂತ ಪೊಲೀಸ್ ಯಾವ ಕೆಟ್ಟ ಕೆಲಸಗಳನ್ನು ಎಲ್ಲೂ ಮಾಡಿಲ್ಲ ಅಂತ ನಾನು ಹೇಳಲ್ಲ. ಹಲವಾರು ಘಟನೆಗಳು ನಡೆದಿದೆ, ಆ ಆರೋಪಗಳಲ್ಲಿ ಸತ್ಯಾಂಶ ಇದೆ. ಆದರೆ ಹಲವಾರು ಮುಗ್ಧ ಜನರು ಕೂಡ ಈ ರೀತಿಯ ಆರೋಪಗಳಿಗೆ ಬಲಿಪಶುಗಳಾಗಿದ್ದಾರೆ. ಇದು ನಕ್ಸಲೈಟ್ ಏರಿಯಾದಲ್ಲಷ್ಟೇ ಅಲ್ಲ, ಇನ್ಸರ್ಜೆನ್ಸಿ ಏರಿಯಾದಲ್ಲೂ ಈ ಥರದ ಘಟನೆಗಳು ಹಲವಾರು ನಡೆದಿದೆ. ವೀರಪ್ಪನ ಆಪರೇಷನಲ್ ಏರಿಯಾದಲ್ಲೂ ಈ ಥರದ ಹಲವಾರು ಘಟನೆಗಳು ನಡೆದಿದೆ. ಒಬ್ಬ ಪೊಲೀಸ್ ಆಫೀಸರ್ ಪ್ರಾಮಾಣಿಕತೆ, ಧೈರ್ಯ, ದೃಢತೆಯಿಂದ ಅವನು ಕೆಲಸ ಮಾಡುವಾಗ ಈ ಥರದ ಯಾವುದೇ ಆರೋಪಗಳನ್ನೇ ನ್ಯಾಯಯುತವಾಗಿ ನಮ್ಮ ಕಾನೂನುಗಳನ್ನೇ ಬಳಸ್ಕೊಂಡು ಅವರ ಮುಗ್ಧತೆಯನ್ನು ಸಾಬೀತು ಮಾಡುವಂತಹ ಅವಕಾಶಗಳು ನಮಗಿದ್ದಾವೆ. ಅಂತಹ ಅವಕಾಶಗಳನ್ನ ನಾನು ಸಂಪೂರ್ಣವಾಗಿ ನನ್ನ ಸರ್ವಿಸ್ನಲ್ಲಿ ಹಲವಾರು ಹಂತಗಳಲ್ಲಿ ಬಳಸ್ಕೊಂಡಿದ್ದೇನೆ. ನನಗೆ ನನ್ನ ಸರ್ವಿಸ್ನಲ್ಲಿ ಯಾವ ಒಂದು ಆರೋಪಗಳು ನನ್ನ ವಿರುದ್ಧ ಬರದ ಹಾಗೆ, ಅಂದರೆ ಪ್ರೂವ್ ಆಗದ ಹಾಗೆ ಸರ್ವಿಸ್ ರೆಕಾರ್ಡನ್ನು ಕ್ಲೀನಾಗಿ ಇಟ್ಕೊಂಡು ನಾನು ಉನ್ನತ ಮಟ್ಟದ ತನಕ ನಾನು ಹಲವಾರು ಸ್ಟೇಜ್ಗಳಲ್ಲಿ ಹಲವಾರು ಆಫೀಸರ್ಗಳನ್ನ ಸೂಪರ್ಸೀಡ್ ಮಾಡಿ ಪ್ರಮೋಟ್ ಆಗಿದ್ದೇನೆ. ನಮ್ಮ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದಲ್ಲೂ ಕೂಡ ಈ ಪ್ರಮೋಷನಲ್ ಪಾಲಿಸಿ ಹೇಗಿದೆ ಅಂದರೆ ಮೆರಿಟ್ ಕಮ್ ಸೀನಿಯಾರಿಟಿ ಅಂತ. ಸೀನಿಯಾರಿಟಿ ಈಕ್ವಲ್ ಆಗಿದ್ದಾಗ ಮೆರಿಟನ್ನು ತಗೊಳ್ತಾರೆ. ಯಾರು ಹೆಚ್ಚು ಮೆರಿಟೆಡ್ ಆಗಿರ್ತಾರೋ ಅವರು ಅವರ ಸೀನಿಯರ್ಗಳನ್ನು ಓವರ್ ಸ್ಟೆಪ್ ಮಾಡಿ ಪ್ರಮೋಟ್ ಆಗ್ತಾರೆ. ಆ ಥರದ ನನ್ನ ಹಲವಾರು ಹಂತಗಳಲ್ಲಿ ನನ್ನ ಪ್ರಮೋಷನ್ನಲ್ಲಿ ನಾನು ಹಲವಾರು ಆಫೀಸರ್ಗಳನ್ನು ಹಿಂದಿಟ್ಟು ಮೇಲೆ ಪ್ರಮೋಷನ್ ತಗೊಂಡಿದ್ದೇನೆ. ಛತ್ತೀಸ್ಗಢದಲ್ಲಿ ನಾನು ಹೆಚ್ಚು ಆಪರೇಷನ್ಗಳಲ್ಲಿ ಭಾಗಿಯಾಗಿರಲಿಲ್ಲ. 2010 ಇಸವಿಯಲ್ಲಿ ಸುಮಾರು 74 ಜನ CRPF-ನವ್ರನ್ನ ಕೊಂದರು, ಬಹಳ ಬ್ರೂಟಲ್ಲಾಗಿ ಕೊಂದರು. ಕೊಂದಿದ್ದಷ್ಟೇ ಅಲ್ಲ, ಅವರ ಹೆಣಗಳನ್ನು ವಿರೂಪಗೊಳಿಸಿದ್ರು, ಅವರ ಹೊಟ್ಟೆ ಬಗೆದು ಅದರಲ್ಲಿ ಎಕ್ಸ್ಪ್ಲೋಸಿವ್ಗಳನ್ನಿಟ್ಟು ಆ ಹೆಣ ಎತ್ತು ಬಂದಾಗ ಸಿಡಿಯು ಮತ್ತೆ ಅದನ್ನ ಸಹಾಯಕ್ಕೆ ಬಂದವ್ರದ್ದು ಸಿಡಿದು ಹೋಗೋ ಹಾಗೆ ಆ ಥರದ ಎಕ್ಸ್ಪ್ಲೋಸಿವ್ಗಳನ್ನ ಇಡ್ತಾ ಇದ್ರು. ಬಹಳ ಕ್ರೂರವಾದ ವರ್ತನೆ ನಕ್ಸಲೈಟ್ಗಳ ವರ್ತನೆ. ಅಂತಹ ಸಂದರ್ಭಗಳಲ್ಲಿ ಪೊಲೀಸು ಕೂಡ ಹೈ ಎಂಡೆಡ್ ಆಗಿ ವರ್ತಿಸಿರೋ ಹಲವಾರು ನಿದರ್ಶನಗಳಿದೆ. ಇದರಲ್ಲಿ ನಾನು ಗಮನಿಸಿದ ಒಂದು ಅಂಶ ಏನಂತ ಅಂದರೆ ಪೊಲೀಸ್ ಓವರ್ ರಿಯಾಕ್ಟ್ ಮಾಡುತ್ತೆ. ಯಾಕೆ ಅಂದರೆ ತಮಗಿರೋ ಭಯದಿಂದ, ನಕ್ಸಲೈಟ್ಸ್ ಹಿಂದೆ ಹೀಗೆಲ್ಲ ಮಾಡಿದ್ದಾರೆ, ನಾವು ಈ ಎಲ್ಲರನ್ನೂ ಸಂಶಯ ಪಡೋದು, ಅವ್ರ ಹತ್ರ ಯಾವುದೇ ಒಂದು ಸೊಫಿಸ್ಟಿಕೇಟೆಡ್ ಯಂತ್ರ ಇಲ್ಲ, ಈತ ಅಪರಾಧಿಯೇ ನಿರಪರಾಧಿಯೇ ಅಂತ ಆ ಸ್ಪಾಟ್ನಲ್ಲಿ ನಿರ್ಣಯಿಸಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅವನ ಕೈಯಲ್ಲಿರೋ ವೆಪನ್ನಿಂದ ಇವ್ರನ್ನ ಕೊಲ್ಲಬಹುದು. ಅವನು ವೆಪನ್ ಯಾಕೆ ಇಟ್ಕೊಂಡ, ಅವನ ಹತ್ರ ಅಥವಾ ಅವನ್ನ ಬಲವಂತವಾಗಿ ನಕ್ಸಲೈಟ್ಸ್ ಪಕ್ಕದ ಹಳ್ಳಿಯಿಂದ ಕರ್ಕೊಂಬಂದಿರೋ ವ್ಯಕ್ತಿನೇ ಅವನು, ಇದು ನಮಗೆಲ್ಲ ಡಿಸೈಡ್ ಮಾಡಲಿಕ್ಕಾಗಲ್ಲ. ಇಂತಹ ಸಂದರ್ಭಗಳಲ್ಲಿ ಪೊಲೀಸ್ ಹಲವಾರು ಬಾರಿ ಓವರ್ ರಿಯಾಕ್ಟ್ ಮಾಡಿ ಹಲವಾರು ಮುಗ್ಧರೂ ಕೂಡ ಪ್ರಾಣ ಕಳ್ಕೊಂಡಿರುವ ಘಟನೆಗಳು ನಡೆದಿದೆ. ಇದು ಬೇಕಂತಲೇ ಕೊಂದಿರುವಂತಹ ಘಟನೆಗಳು ಬಹಳ ಕಡಿಮೆ. ಅಂಥವ್ರಿಗೆ ನಮ್ಮ ಎಕ್ಸಿಸ್ಟಿಂಗ್ ಲಾ ಪ್ರಕಾರ ಅವರಿಗೆ ಸಜಾ ಕೂಡ ಆಗಿದೆ. ಹಲವಾರು ಪೊಲೀಸ್ ಆಫೀಸರ್ಗಳು ಜೈಲಿನಲ್ಲಿದ್ದಾರೆ. ಇದು ಪಂಜಾಬ್ ಅಜಿಟೇಷನ್ನಲ್ಲಿ ನಾನು ನೋಡಿದ್ದೇನೆ, ಏನು ಪಂಜಾಬ್ನಲ್ಲಿ ನಡೀತಾ ಇದ್ದ ಟೆರರಿಸಂ ಸಂದರ್ಭದಲ್ಲಿ ಮತ್ತು ನಕ್ಸಲೈಟ್ ಆಪರೇಷನ್ಗಳಲ್ಲಿ ಎಲ್ಲ. ನೀವು ದಕ್ಷವಾಗಿದ್ದರೆ,
ಧೈರ್ಯದಿಂದ ಕೆಲಸ ಮಾಡಿದ್ರೆ ನಿಮಗೆ ವೆಪನ್ಗಳನ್ನು ಉಪಯೋಗಿಸುವ ತಂತ್ರಗಾರಿಕೆ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ನಕ್ಸಲೈಟ್ಗಳ ತಂತ್ರಗಾರಿಕೆಯನ್ನು ನೀವು ಮೀರಿಸಬಹುದು ಖಂಡಿತ ದೇಶದ ಪೊಲೀಸ್ ಆರ್ಮ್ಡ್ ಪೊಲೀಸ್ ನಕ್ಸಲೈಟ್ಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿದೆ ಹೆಚ್ಚು ಸೊಫಿಸ್ಟಿಕೇಟೆಡ್ ವೆಪನ್ಗಳಿದೆ ಅವರಿಗೆ ಕಾನೂನಿನ ಬೆಂಬಲ ಇದೆ ಜನಬೆಂಬಲ ಇದೆ ಹೀಗಿರುವಾಗ ನಕ್ಸಲಿಸಂನ ಹ್ಯಾಂಡಲ್ ಮಾಡಬಹುದು ಆದರೆ ಪೊಲೀಸ್ನ ಇನ್ಯಾಪ್ಟ್ ಹ್ಯಾಂಡ್ಲಿಂಗ್ ಹಲವಾರು ಸಂದರ್ಭದಲ್ಲಿ ಸೂಕ್ತವಾದ ಕ್ರಮಗಳನ್ನು ತಕೊಳ್ಳದೇ ಇರೋದ್ರಿಂದ ಅಲ್ಲಿ ಆಡಳಿತ ಮತ್ತು ರಾಜಕೀಯದ ಕಾರಣಗಳಿಂದ ಆ ಪ್ರದೇಶದ ಜನಗಳ ಪ್ರಗತಿ ಆಗದೇ ಇರೋದ್ರಿಂದ ಅವರು ಈ ಕಡೆ ಪೊಲೀಸ್ನ ದಬ್ಬಾಳಿಕೆ ಇನ್ನೊಂದು ಕಡೆ ನಕ್ಸಲೈಟ್ಗಳ ದಬ್ಬಾಳಿಕೆಗಳ ನಡುವೆ ಅಲ್ಲಿಯ ಮುಗ್ಧ ಜನರು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾವ ಪ್ರದೇಶದಲ್ಲಿ ಪೊಲೀಸ್ ಅವರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟಿದೆಯೋ ಅವರು ನಕ್ಸಲೈಟ್ಗಳ ವಿರುದ್ಧ ತಿರುವು ಬಿದ್ದಿದ್ದಾರೆ ಆ ರೀತಿ ಜನಗಳ ಮೂಮೆಂಟನ್ನು ಅಡ್ಮಿನಿಸ್ಟ್ರೇಷನ್ ಕಡೆ ತಿರುಗಿಸೋದ್ರಲ್ಲಿ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಹಲವಾರು ಕಡೆ ಮಾಡಿ ಸಫಲವಾಗಿದ್ದೇನೆ ನಾನು ನೇರವಾಗಿ ಈ ಆಂಧ್ರದಲ್ಲಿ ಆಪರೇಷನ್ಗಳಿಗೆ ನೇರವಾಗಿ ಭಾಗವಹಿಸಲಿಲ್ಲ ಯಾಕೆ ಅಂತಂದರೆ ನಕ್ಸಲೈಟ್ಗಳು ತಕ್ಷಣ ಆಪರೇಟ್ ಮಾಡಿ ಹೊರಟೋಗ್ತಾ ಇದ್ರು ನಾವು ರೈಡ್ ಮಾಡ್ತಿದ್ವಿ ಆ ರೈಡ್ ಮಾಡಿದಾಗ ಸಕ್ಸೀಡ್ ಆಗಿರುವಂತಹ ಹಲವಾರು ಘಟನೆಗಳಿದೆ ಅದರಲ್ಲಿ ಒಂದು ಮುಖ್ಯವಾದ ಘಟನೆ ನಾನು ಹೇಳಬೇಕು ಛತ್ತೀಸ್ಗಢ ಬಾರ್ಡರ್ನಲ್ಲಿ ಒಂದು ಕರ್ಕಗುಡಂ ಅಂತ ಅನ್ನೋ ಒಂದು ಪ್ರದೇಶದಲ್ಲಿ ಆ ಏರಿಯಾದಲ್ಲಿ ನಕ್ಸಲೈಟ್ಗಳ ಹಾವಳಿ ಬಹಳ ಇತ್ತು ಅಲ್ಲಿ ರೈಡ್ಗೆ ಹೋಗಿದ್ದಾಗ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಅಂದರೆ ಇನ್ಚಾರ್ಜ್ ಇದ್ದರು ಸಿ ಆರ್ ಪಿ ಎಫ್ನ ಸಬ್ ಇನ್ಸ್ಪೆಕ್ಟರ್ ಬಹಳ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ ಬಹಳ ಬ್ರೇವ್ ಆಫೀಸರ್ ಆತ ರಿಟೈರ್ಮೆಂಟ್ಗೆ ಎರಡೇ ವರ್ಷ ಬಾಕಿ ಇದ್ದಂತಹ ಅವನ ನೇತೃತ್ವದಲ್ಲಿ ನಮಗೆ ಸಿಕ್ಕಿದಂತಹ ಒಂದು ಇಂಟೆಲಿಜೆನ್ಸ್ ಪ್ರಕಾರ ಅವರು ಒಂದು ದುರ್ಗಮವಾದ ಕಾಡಿನಲ್ಲಿ ಒಂದು ಬೆಟ್ಟದ ಮೇಲ್ಗಡೆ ಅವ್ರ ಕ್ಯಾಂಪ್ ಇದೆ ಅನ್ನೋದು ಗೊತ್ತಾಯಿತು ಕರ್ಕಗುಡಂ ಅಂತ ಅನ್ನೋ ಒಂದು ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಅಲ್ಲಿ ಇವರು ನಾವು ನಕ್ಸಲೈಟ್ ಆಪರೇಷನ್ಸ್ಗೆ ಸಾಮಾನ್ಯವಾಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು ಅಥವಾ ರಾತ್ರಿ ಹಾಲ್ಟ್ ಮಾಡೋದು ಅಥವಾ ಹೋದ ದಾರಿಯಲ್ಲಿ ವಾಪಸ್ ಬರುವಾಗ ಅವ್ರನ್ನ ಬ್ಲಾಸ್ಟ್ ಮಾಡೋದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿತ್ತು ಆದ್ದರಿಂದ ಅಲ್ಲಿ ನಾವು ಹೊಸ ಹೊಸ ಮೆಥಡ್ಗಳನ್ನು ಡಿವೈಸ್ ಮಾಡಿದ್ವಿ ಅಲ್ಲಿ ನಾವು ಸಾಯಂಕಾಲ ಆಪರೇಷನ್ ಶುರು ಮಾಡೋದು ಯಾರೂ ನಿರೀಕ್ಷಿಸ್ತಾ ಇರಲಿಲ್ಲ ಸಾಯಂಕಾಲ ಇವರು ಶುರು ಮಾಡ್ತಾರೆ ಅಂತ ಯಾಕೆಂದರೆ ನಾವು ಕ್ಯಾಂಪ್ ಬಿಟ್ಟು ಕೂಡಲೇ ಅವ್ರಿಗೆ ಮಾಹಿತಿ ಹೋಗ್ತಾ ಇತ್ತು ಈ ದಿಕ್ಕಿನಲ್ಲಿ ಹೋಗ್ತಿದ್ದಾರೆ ಅವ್ರಿಗೆ ಮಾಹಿತಿ ಅಲ್ಲಿಗೆ ತಲುಪಿಡ್ತಾ ಇತ್ತು ಆ ನಕ್ಸಲೈಟ್ ಕ್ಯಾಂಪ್ಗಳಿಗೆ ಅವರು ನಾವು ಅವ್ರನ್ನ ಹಿಡಿಯೋದಿರಲಿ ಅವರು ನಮ್ಮನ್ನು ರಸ್ತೆಯಲ್ಲಿ ಆಂಬುಷ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಅಲ್ಲಿಯ ಜನಗಳು ಹೆದರ್ಕೊಂಡು ಆ ಗ್ರಾಮದ ಪ್ರದೇಶದ ಜನಗಳೇ ಕೊಡ್ತಾ ಇದ್ರು ನಮ್ಮ ಕ್ಯಾಂಪ್ ಎದುರುಗಡೆ ಇದ್ದಂಥ ಅಂಗಡಿ ಜನ ಕೊಡ್ತಾ ಇದ್ರು ಹೋಟೆಲ್ ಜನ ಕೊಡ್ತಾ ಇದ್ರು ಸೊ ಅವರು ಅವರೆಲ್ಲರೂ ನಕ್ಸಲೈಟ್ ಪರ ಇದ್ರು ಅಂತ ಹೇಳಲಿಕ್ಕಾಗಲ್ಲ ಅವ್ರು ಹೆದರ್ತಾ ಇದ್ರು ಇಲ್ಲದೇ ಇದ್ರೆ ಅವ್ರನ್ನೇ ಕೊಂದು ಬಿಡ್ತಿದ್ರು ಇತ್ತ ಪುಲಿ ಅತ್ತ ದರಿ ಅಂತ ಅನ್ನೋ ಪರಿಸ್ಥಿತಿ ಅಲ್ಲಿಯ ಸಾಮಾನ್ಯ ಜನರದಾಗಿತ್ತು ಅವರು ನಮಗೆ ಮಾಹಿತಿ ಕೊಡ್ತಿರ್ಲಿಲ್ಲ ಅವ್ರು ಹೇಳ್ತಾ ಇದ್ರು ಸರ್ ನೀವು ನಮ್ಮನ್ನು ಹಿಡ್ಕೊಂಡ್ರೆ ನಮಗೆ ಟಾರ್ಚರ್ ಮಾಡ್ತೀರಿ ಹೊಡಿತೀರಿ ಬಡಿತೀರಿ ಕೊಲ್ಲಲ್ಲ ಅವರು ಪೂರ್ತಿ ಒಂದೇ ಸಾರಿ ಕೊಂದು ಬಿಡ್ತಾರೆ ಆದ್ರಿಂದ ನಾವ್ಯಾಕೆ ನಿಮಗೆ ಮಾಹಿತಿ ಕೊಡೋಕ್ಕಾಗುತ್ತೆ ನಾನು ಬಹಳ ಡೀಪ್ ಇಂಟ್ರಾಗೇಷನ್ ಮಾಡಿದಾಗ ಒಬ್ಬ ಇನ್ಫಾರ್ಮೆಂಟ್ ನನಗೆ ಕೊಟ್ಟಂತ ಮಾಹಿತಿ ನಾವು ನಿಮಗೆ ಸಹಾಯ ಮಾಡಿದ್ರೆ ನೀವು ನಮಗೆ ರಕ್ಷಣೆ ಕೊಡೋಕ್ಕಾಗುತ್ತಾ ಈಗ ನೀವು ನನ್ನನ್ನು ಈ ಥರ ಎಲ್ಲ ನನಗೆ ಇಂಟ್ರಾಗೇಟ್ ಮಾಡ್ತಿದ್ದೀರಿ ವಾಸ್ತವಾಂಶ ಇದು ಇದರಿಂದ ಮುಂದಕ್ಕೆ ನಾನು ಏನೂ ಹೇಳಲಾರೆ ಇದು ಅಲ್ಲಿಯ ಜನಗಳ ಪರಿಸ್ಥಿತಿಯಾಗಿತ್ತು ಈ ಆಪರೇಷನ್ನಲ್ಲಿ ನಾವು ಒಂದು ದಿಕ್ಕಿಗೆ ಹೋಗಬೇಕಾಗಿದ್ದವರು ಇನ್ನೊಂದು ದಿಕ್ಕಿನಿಂದ ಹೊರಟು ರಾತ್ರಿಯೆಲ್ಲ ನಡೆದು ಇನ್ನೊಂದು ದಿಕ್ಕಿಗೆ ಬಂದು ಆ ಬೆಟ್ಟ ಎಲ್ಲಿ ಮೇಲ್ಗಡೆ ಅವ್ರದ್ದು ಕ್ಯಾಂಪ್ ಇತ್ತು ಆ ಕ್ಯಾಂಪ್ಗೆ ಹತ್ತೋದಕ್ಕೆ ಸುಲಭವಾಗಿದ್ದಂತಹ ಸಾಮಾನ್ಯವಾಗಿ ನಕ್ಸಲೈಟ್ಸ್ ಮತ್ತು ಹಳ್ಳಿಯ ಜನಗಳು ಬಳಸ್ತಾ ಇದ್ದಂತಹ ಕಾಲ್ದಾರಿ ಏನಿತ್ತು ಅದನ್ನು ಬಿಟ್ಟು ಬಹಳ ಕಠಿಣವಾದ ಒಂದು ಕಡಿದಾದ ರಸ್ತೆಯಲ್ಲಿ ಏರಿ ಅವ್ರನ್ನ ಅಟ್ಯಾಕ್ ಮಾಡಿ ನಾನು ಇದನ್ನು ಹೆಡ್ ಕ್ವಾರ್ಟರ್ಸಿಂದ ಮಾನಿಟರ್ ಮಾಡ್ತಾ ಇದ್ದೆ ವೈರ್ಲೆಸ್ನಲ್ಲಿ ಅದನ್ನು ಅಟ್ಯಾಕ್ ಮಾಡಿ ಅವರು ಎಲ್ಲಾನು ಬಿಟ್ಟು ಅವರು ಬಹಳ ಎಚ್ಚರಿಕೆಯಿಂದಿರ್ತಾರೆ ಅವರಿಗೆ ಸ್ವಲ್ಪ ಎಲೆ ಅಲ್ಲಾಡೋದ್ರಿಂದ ಎಲ್ಲ ಗೊತ್ತಾಗುತ್ತೆ ಅವರ ಸೆಂಟ್ರಿಗಳು ದೂರ ದೂರದಲ್ಲಿ ಇಟ್ಟಿರ್ತಾರೆ ಹೀಗೆ ಹತ್ತಿರಕ್ಕೆ ಕ್ಯಾಂಪ್ಗೆ ಬಂದಾಗ ಎಲ್ಲ ಕ್ಯಾಂಪನ್ನೆಲ್ಲ ಬಿಟ್ಟು ಓಡೋದ್ರು ಓಡೋಗಿ ಅವರ ಹಲವಾರು ವೆಪನ್ಗಳು ಸಿಕ್ತು ಅವರ ಅಲ್ಲಿಟ್ಟಿದ್ದಂಥ ಮೆಡಿಸನ್ಸ್ ಅವರ ರಾಷನ್ ಅವರ ಯೂನಿಫಾರ್ಮ್ ಇತ್ಯಾದಿ ಎಕ್ವಿಪ್ಮೆಂಟ್ ಇದೆಲ್ಲ ಟೆಂಟ್ಗಳು ಇದೆಲ್ಲ ಸಿಕ್ಕಿ ಈ ಆಪರೇಷನ್ನಲ್ಲಿ ನಮ್ಮವರು AK-47 SLR ಮತ್ತು ಗ್ರೆನೇಡ್ ಲಾಂಚಿಂಗ್ ರೈಫಲ್ಸ್ ಇವುಗಳನ್ನು ಬಳಸಿದ್ರು ಆದರೆ ಇಲ್ಲಿ ಒಂದು ವೆಪನ್ ಫೈರ್ ಮಾಡದೇನೆ
ಅವರು ಕ್ಯಾಂಪ್ ನ ಸಂಪೂರ್ಣವಾಗಿ ಡೆಸರ್ಟ್ ಮಾಡಿ ಪ್ರಾಣ ಉಳಿಸಿಕೊಂಡು ಓಡೋದ್ರು ಈ ತರಹದ ಸಕ್ಸೆಸ್ಫುಲ್ ಆಪರೇಷನ್ ಗಳು ಬಹಳ ಕಡಿಮೆ ಬರಿ 30 ಜನ ಸುಮಾರು 60 ಜನಕ್ಕಿಂತ ಹೆಚ್ಚು ನಕ್ಸಲೈಟ್ರು ಹಲವಾರು ತಿಂಗಳುಗಳಿಂದ ಇದ್ದಂತ ಕ್ಯಾಂಪ್ ನ ರೈಡ್ ಮಾಡಿ ಅವರನ್ನ ಅವರಿಗೆ ಮಾಹಿತಿಯೇ ಹೋಗದ ರೀತಿಯಲ್ಲಿ ಸರ್ಪ್ರೈಸ್ ಅನ್ನು ಮೇಂಟೇನ್ ಮಾಡಿ ಸಕ್ಸೀಡ್ ಆಗಿ ವೆಪನ್ ಗಳನ್ನು ಕ್ಯಾಪ್ಚರ್ ಮಾಡಿದ್ದು ಅಪರೂಪದ ಘಟನೆ ಈ ರೀತಿ ನಕ್ಸಲೈಟ್ ಆಪರೇಷನ್ಸ್ ನಲ್ಲಿ ನಮ್ಮ ಜನರ ರಕ್ಷಣೆ ಅಲ್ಲಿಯ ಲೋಕಲ್ ಜನರ ರಕ್ಷಣೆ ಆ ನಕ್ಸಲೈಟ್ ಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದು ಅವರಿಂದ ಹೆಚ್ಚು ಹಾನಿಯಾಗದ ರೀತಿಯಲ್ಲಿ ಆಪರೇಷನ್ಸ್ ಮಾಡೋದ್ರಲ್ಲಿ ನಾನು ಗ್ರೇಹೌಂಡ್ಸ್ ಜೊತೆ ಸೇರಿ ಆಂಧ್ರ ಪೊಲೀಸ್ ಬಹಳ ಎಫಿಷಿಯಂಟ್ ಆದ ಕಮಾಂಡೋ ಗ್ರೂಪ್ ಗ್ರೇಹೌಂಡ್ಸ್ ಅಂತ ಈ ನನ್ನ ಅಲ್ಪ ಕಾಂಟ್ರಿಬ್ಯೂಷನ್ ನಕ್ಸಲಿಸಂ ನ ಒಂದು ನಿಯಂತ್ರಣಕ್ಕೆ ತರೋದ್ರಲ್ಲಿ ಸಹಾಯ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ.